ಅರ್ಥ ಆಗುವುದಿಲ್ವಲ್ಲ. ಅಲ್ಲ, ನನ್ನ ಪ್ರೀತಿಯಿಂದ ಅವಳು ಹೇಳಿದ್ದು, ಅವಳಿದ್ದದ್ದು ನನ್ನ ಬಲಿಯೇ, ನನ್ನ ಅಂತಃಪುರದಲ್ಲೇ. ಭರತ ಹುಟ್ಟುವಾಗ ಮೊದಲು ಹುಟ್ಟಿದ್ದು ನಿನ್ನ ಮಗನೇ ಅಂತ ಅವಳು ನೋಡಿದ್ದು ನನ್ನ ಮಗನನ್ನೇ ಮೊದಲು, ಆದ್ರಿಂದ ಹೇಳಿದ್ರು. ಆದರೆ ಒಂದುಂಟು, ಮೊದಲು ಯಾರು ಹುಟ್ಟುತ್ತಾನೆ ಅಂತ ಗೊತ್ತಿಲ್ಲದ ವೇಳೆಯಲ್ಲಿ ನಮ್ಮ ಅಪ್ಪನಿಗೆ ಮಾತು ಕೊಟ್ಟದ್ದು ಸುಳ್ಳಲ್ವಲ್ಲ. ಅದು ಗೌಣ ಅಂತ ಭಾವಿಸಿದ್ದೆ. ಈಗ ಅವಳ ಮಾತನ್ನು ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡುವಾಗ ಅದು ಮಹತ್ವದ ವಿಷಯವೇ ಹೌದು. ಯಾರು ಯಾವಾಗ ಹುಟ್ಟಿದ್ರು ಮುಂದೇನಾಗಬೇಕು ಅಂತ ನಮ್ಮ ಅಪ್ಪ ನಿರ್ಣಯಿಸಿರುವಾಗ ನಮ್ಮ ಅಪ್ಪನಿಗೂ ನನ್ನ ಸೋದರನಿಗೂ ತಿಳಿಯದ ಹಾಗೆ ಭರತ ಇಲ್ಲದ ವೇಳೆಯಲ್ಲಿ ದಶರಥ ಭೂಪತಿಗಳು ನಿರ್ಣಯಿಸಿದ್ದಾರೆ ರಾಮ ಪಟ್ಟೆ ಇರ್ತಾನೆ. ಹೌದಾ? ಇಲ್ಲ 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 ಇಲ್ಲ. ಇದನ್ನೇ ಯೋಚಿಸ್ತಾ ಹೋದ ಹಾಗೆ ನಾನು ಭಾವಿಸಿದಷ್ಟು ಸುಲಲಿತವಾಗಿ ಸರಳವಾಗಿ ಪ್ರಕರಣ ಇಲ್ಲ ಎಂಬುದು ವೇದ್ಯವಾಗುತ್ತಾ ಉಂಟು. ಅನಾಹುತ ಆಗುವುದೇ ಹೌದು ಅಂತಾದ್ರೆ ನಾಳೆ ಆಗುತ್ತದೆ, ತಡೆಯುವುದಾದ್ರೆ ಇವತ್ತೇನಾದ್ರೂ ಮಾಡಬೇಕಲ್ಲ. ಏನು ಮಾಡುವುದಕ್ಕೆ ಸಾಧ್ಯ? ನಾಳೆ ಆಗುತ್ತದೆ ಅಂತ ನಿರ್ಣಯಿಸಿ ಆಗಿದೆ. ಪ್ರಮಾದದಿಂದ ಆಡಿದ್ರು ಅದನ್ನು ಪ್ರಮಾಣ ಅಂತ ಅಂಗೀಕರಿಸಿ ಮಾಡುವ ಸೂರ್ಯವಂಶದವರು ಮಾಡಿದ ನಿರ್ಣಯ ಇದು. ನಮಗೇನು ಮಾಡ್ಲಿಕ್ಕಾಗುತ್ತದೆ? ಏನು ಮಾಡ್ಲಿಕ್ಕೆ ಆಗುವುದಿಲ್ಲ. ನಿರ್ಣಯಿಸಿ ಆಗಿದೆ, ಕಾರ್ಯರೂಪಕ್ಕೆ ನಾಳೆ ಬರ್ತದೆ ಅಲ್ಲ. ಹಾಗೆ ನಡೆದು ಹೋಗಬಹುದಾಗಿದ್ದದನ್ನು ನನ್ನ ಕಿವಿಯ ತನಕ ತಂದು ಎಚ್ಚರಿಸಬೇಕಾದ್ದನ್ನೆಲ್ಲ ಇವಳು ಎಚ್ಚರಿಸಬಲ್ಲಳು ಅಂತಾದ್ರೆ ಈಗ ನಾಳೆಗೆ ಏನಾದರೂ ಉಪಾಯ ಇವಳ ತಲೆಯಲ್ಲಿ? ಉಳಿದವರ ತಲೆಯಲ್ಲಿ ಹೋಗ್ಲಿಕ್ಕಿಲ್ಲ, ಏನಾದ್ರೂ ಇವಳ ತಲೆಯಲ್ಲಿ. ಆದ್ರೆ ಕರೆಯುವುದು ಹೇಗೆ? ಜೀವಮಾನದಲ್ಲಿ ಯಾರನ್ನು ಬೈಯದಾಗಿ ಇವಳನ್ನು ಬೈದಾಗಿದೆ. ಈಗ ಅದೇ ನಾಳೆಗಿಂದ ಕರೀಬೇಕಲ್ಲ ಅಂತಾರ. ಹೋದಿಯೇನೆ? ಹೋಗಿ ಬಾಳತ್ತಾಯ್ತು. ಹೋದ್ಯಾ? ಎಲ್ಲಿ ಹೋಗ್ಲಿಕ್ಕಾಗ್ತದೆ? ಬೇಸರ ಪಟ್ಟ ಅಂತಾರೆ ಹಾಗೆಯೇ ಹೋಗ್ಲಿ. ಅವಳನ್ನು ಮತ್ತೆ ಕರೆಯುದು ಬೇಡ. ನೀನೊಳಗ ಬಾ, ನೀನೊಳಗ ಬಾ, ನನ್ನ ಸಖಿಯಾಗಿ ಒಳಗ ಬಾರೆ, ಒಳಗ ಬಾರೆ. ಯಾಕೆ ಯಾಕೆ ಹೆದರಿಕೆ? ನೀನೇ ಹೊಡೆಯುವವಳು ಮತ್ತೆ ಬೇರೆ ಜನರು ಕರೆಸಿ ಹೊಡೆಯುವವಳು? ನಾನು ಸ್ನೇಹಿತರಿಗೆ ಹೊಡಿಲಿಕ್ಕಿಲ್ಲ. ಗೂಬೆ ಅದಕ್ಕೆಲ್ಲ ಹೊಡೆಯುವುದಲ್ಲ, ಅದೆಲ್ಲ ಹೊರಗೆ ಹೋಗ್ಲಿ ಅಂದನಲ್ಲ. ಈಗ ನನ್ನ ಸ್ನೇಹಿತೆಯಾಗಿ ಬಾ ಅಂದನಲ್ಲ. ಹೌದೌದು, ನಿನ್ನಲ್ಲಿ ನಿವಾರ್ಯವಾದ್ದೆಲ್ಲ ಹೊರಗೋಯ್ತು, ಈಗ ನಿನ್ನಲ್ಲಿ ಸ್ವೀಕಾರ್ಯವಾದ್ದನ್ನೇ ಒಳಗೆ ಕರೀತಾ ಇದ್ದೇನೆ. ಓಹೋ, ಗೊತ್ತಾಯ್ತು ನನಗೆ. ಈಗ ಮತ್ತೇನಲ್ಲ, ಆಗ ನಾನು ಹೇಳಿದ ವಿಷಯ ಎಲ್ಲ ನನ್ನ ಮೈ ಮೇಲೆ ಏನೋ ಬಂದವರ ಹಾಗೆ ಬಂದು ನಾನು ಮಾತಾಡಿದ್ದು ಅದೆಲ್ಲ ಹೊರಗೋಯ್ತು. ಈಗ ನಿನಗೆ ಮೈ ಮೇಲೆ ಬಂದದ್ದು ಹೋಯ್ತು ಅಂತ ಕರೀತಾ ಇದ್ದೀನಿ. ಅಲ್ಲಲ್ಲ, ಹಾಗಲ್ಲ, ಯೋಚಿಸಿ ನೋಡಿ. ಬಾಲ್ಯದಿಂದ ಇಲ್ಲಿಯ ತನಕ ಅರ್ಥ ಆಗಬೇಕಾದ ಒಂದು ವಿಷಯ ಇದ್ರೆ ಅದು ನಿನಗೆ ಅರ್ಥ ಆದ್ದು ಮೊದಲು ನನಗೋ, ನಿನಗೆ ಅರ್ಥ ಆದ್ದು ಮೊದಲು ನನಗೋ ಅಂತ. ನಿನಗೆ ಸಂದೇಹ ಬೇಡ, ನಿನಗೆ ಅರ್ಥ ಆದ್ದು ಮೊದಲು, ನನಗೆ ಬಳಿಕವೇ ಅರ್ಥ ಆದ್ದು. ಅದು ನಿನಗೆ ಅಷ್ಟು ಗೊತ್ತಾಯ್ತಲ್ಲ. ಅಲ್ಲ, ಅರ್ಥ ಆಗದಿರುವಾಗ ನಿನಗೆ ಅರ್ಥ ಆಯ್ತಲ್ಲ ಅಂತ ನಾನು ವ್ಯಗ್ರಳಾದದ್ದು ಉಂಟು. ಆದ್ರೆ ನೀನು ನನ್ನ ಮೇಲೆ ಕೋಪಿಸಿಕೊಂಡದ್ದುಂಟು. ನಡೆಯುವುದಕ್ಕೆ ತೊಡಗಿದಾಗ ಕೈ ಹಿಡಿದು ನಡೆಸಿದವಳು, ಈಗ ನೀನು ನಡೆಯುವುದು ಹೀಗೆ ಆದ್ರು. ನಮ್ಮ ಕೈ ಕೈ ಇಲ್ಲಿಯವರೆಗಿನ ಅವಳ ನಡೆದು ಬಂದ ದಾರಿಯನ್ನು ನೋಡುವಾಗ ಹೆಮ್ಮೆ. ಇಷ್ಟು ತಯಾರಾಗಿದ್ದಾಳೆ, ಎಂತಹ ದಶರಥ ಮಹಾರಾಜರ ಪ್ರೀತಿಯ ಜುಟ್ಟು, ದಶರಥ ಮಹಾರಾಜರ ಜುಟ್ಟೆ ನಿನ್ನ ಕೈಯಲ್ಲಿ ಉಂಟು ಅಂತ ತಿಳಿದಿತ್ತು. ಆದ್ರೆ ಇವತ್ತು ಗೊತ್ತಾಯ್ತು, ದಶರಥ ಮಹಾರಾಜರ ಜುಟ್ಟು ನಿನ್ನ ಕೈಯಲ್ಲಿಲ್ಲ, ಅದು ತಪ್ಪಿ ಕೆಲವು ದಿನ ಆಯ್ತು ಅಂತ. ಅಲ್ಲ ಅಲ್ಲ, ನೀನು ಅಷ್ಟು ಪಕ್ಕ ನಿರ್ಣಯಕ್ಕೆ ಬರಬೇಡ. ನೀನು ಹಾಗೆ ನಿರ್ಣಯ ಮಾಡಿದ್ರೆ ನನಗೆ ಮತ್ತೆ ಆತಂಕ ಹೆಚ್ಚಾಗುತ್ತದೆ. ಈಗ ನೋಡು, ಸರಿಯಾದ ನಡೆಯನ್ನು ನುಡಿಯನ್ನು ಕಲಿಸಿ ನನ್ನನ್ನು ಮುನ್ನಡೆಸಬಲ್ಲವಳು ನೀನು. ಹೌದಾದ್ದರಿಂದಲೇ ನನ್ನ ತಂದೆ ನಿನ್ನನ್ನು ನನ್ನ ಜೊತೆಗೆ ಕಳಿಸಿದ್ದು ತಾನೆ. ಅದು ಹೌದು ಅಂತ ಹಾಗೆ ತಿಳಿದು ಆಮೇಲೆ ಗೊತ್ತಾಯ್ತು. ನೀನು ಚಂದ ಇದ್ದಿ, ನಿನಗೆ ಚಂದಕ್ಕೆ ದೃಷ್ಟಿ ಬೀಳಬಾರದು ಅಂತ ಮಂತಾರೆ. ಅಲ್ಲ ಅಲ್ಲ, ಈಗ ದೃಷ್ಟಿದಂಡ ಉಳಿದವರು ಹೇಳುವುದು ಬಿಡೆ. ನನ್ನ ಮನದಲ್ಲಿ ಏನು ಭಾವ ಉಂಟು ಗೊತ್ತುಂಟ? ನನ್ನ ಸುಖದಲ್ಲೂ ಆಪತ್ತಿನಲ್ಲೂ ನನಗೆ ಒದಗಿ ಬರುವ ಮಿತ್ರೆ ಮಂತಾರೆ ಅಂತ. ಆದ್ದರಿಂದಲೇ ಈಗ ಹಾಗೇ ಕರೆಯುವುದು. ಹೇಗೆ ಸಖಿ? ಸಗಿನಿ ಬೇಳಿದ ಮಾತು ಸಕಲ ಬೂಲೇ ಸಾಯ್ತು. ಸಗಿನಿ ಬೇಳಿದ ಮಾತು ಸಕಲ ಬೂಲೇ ಸಾಯ್ತು, ಸಕಲ ಬೂಲೇ ಸಾಯ್ತು. ಯುಗುತಿ ಏನಿದಗಿನ್ನು ಎನ್ನೇಳು ಕಂಡು ತನ್ನು, ಯುಗುತಿ ಏನಿದಗಿನ್ನು ಎನ್ನೋಳ್ಪೇ ಕಂಡು ಸಖಿ.
ಕೈಕಮ್ಮ, ಮೊದಲ ಬಾರಿಗೆ ಕೇಳಿದಾಗ ರೊಚ್ಚಿಗೆಬ್ಬಿಸುವ ಮಾತುಗಳನ್ನೇ ನೀನು ಆಡಿದ್ದಿ ಅಂತ ನನಗೆ ಅನ್ನಿಸಿದ್ದ. ಹೌದು, ಆದ್ರೆ ನನ್ನ ಅನಿಸಿಕೆ ಸತ್ಯ ಅಂತ ನನಗೆ ಹಠ ಇಲ್ಲ. ಅದಲ್ಲ ಅಂತ ಗೊತ್ತಾದಾಗ ನಾನು ತಿದ್ದಿಕೊಳ್ತೇನೆ. ಹೌದಲ್ಲ, ಈಗ ನಿನ್ನನ್ನು ಬೈದದ್ದು ಸಿಟ್ಟಿನಿಂದಲೇ ಆದರೂ ಈಗ ಅದೆಲ್ಲ ವಿಶೇಷಣ ಅಂತಲೇ ಕಾಣುವುದಕ್ಕೆ ತೊಡಗಿದೆ ನನಗೆ. ಯಾವುದು? ಹೌದದು, ನೀನು ಒಂದು ಅರ್ಥದಲ್ಲಿ ಕಾಗೆ. ಹೌದು ಹೌದಾ? ಆಗ ನೀನು ಹೇಳಿದ್ದು ಬೇರೆ ಶೈಲಿ. ಹೌದೌದು. ಈಗ ಹೇಳುದು ಅಲ್ಲಿ ಏನು ಹೇಳಿದ್ರು ಕಾಗೆ ಕಾಗೆ. ಅಲ್ಲ ಅದಲ್ಲ, ಸೂರ್ಯವಂಶದ ಒಳಗಿರುವ ಹೊಲಸೆಲ್ಲಿ ಅಂತ ನಿನಗೆ ಅರ್ಥ ಆಗಿದೆ, ನನಗೆ ಅರ್ಥ ಆಗಲಿಲ್ಲ. ನೀನು ಗುರುತಾಡಿದದ್ದು ಹೌದು. ಈಗ ನಿಮ್ಮಂತ ಕೆಲವರು ಸಿಕ್ಕಿದ್ರೆ ಹಾಗೂ ಮಾಡ್ತೀರಿ ಹೀಗೂ ಮಾಡ್ತೀರಿ. ಅಲ್ಲ ಈ ಅದು ನನಗೂ ಗೊತ್ತಾದ್ದು ಈಗಲೇ, ಅದನ್ನು ಹಾಗೂ ಮಾಡ್ಲಿಕ್ಕೆ ಆಗ್ತದೆ ಹೀಗೂ ಮಾಡ್ಲಿಕ್ಕೆ ಆಗ್ತದೆ ಅಂತ ಈಗಲೇ ಗೊತ್ತಾದ್ದು. ಗೂಬೆಯು ಹೌದು. ಕತ್ತಲಾಯಿತು ಅಂತ ನಾವೆಲ್ಲ ಕಣ್ಮುಚ್ಚುವುದು, ಕತ್ತಲ ವ್ಯವಹಾರ ಎಲ್ಲ ಕತ್ತಲಲ್ಲಿ ಕಣ್ ತೆರೆದವರಿಗೆ ಮಾತ್ರ ಅರ್ಥ ಆಗುವುದು. ನಿನಗೆ ಸೂರ್ಯವಂಶದಲ್ಲಿ ಬೆಳಕಿನ ವಂಶದಲ್ಲಿ ಕತ್ತಲಿನ ವ್ಯವಹಾರ ಎಲ್ಲ ಅರಿವಿಗೆ ಬಂದದ್ದು, ಉಳಿದವರು ಕಾಣದ್ದನ್ನು ನೀನು ಕಣ್ ತೆರೆದು ಕಂಡ ಕಾರಣದಿಂದಲೇ ನೀನು ಗೂಬೆಯು ಹೌದು. ಹೌದಾ? ನಾಯಿ ಅಂತಲೂ ಅಂದೆ. ಅದು ಬಿಡು, ಅದು ಗೊತ್ತು. ಎಷ್ಟು ಬೈದ್ರು ಎಷ್ಟು ಹೊಡೆದ್ರು, ಉಳಿದವರಾದ್ರೆ ನಾನು ಈಗ ಬೈದ್ರೆ ಸಾಕೆತ ಬಿಟ್ಟು ಹೋಗಿ ಆಗ್ತಿತ್ತು. ನಾನು ಅಂತಃಪುರದ ಕೋಣೆ ಹೊರಗಿದ್ದೀನಿ, ಕಾಲ ಆ ಕಡೆ ಇಡುವ ತಯಾರಿಯಲ್ಲಿದ್ದೆ. ಅದು ಅದು ದ್ಯೋತಕ, ಅದೆಲ್ಲ ವಿಶೇಷಣ ಅಂತ ತಿಳಿ. ನೀನು ಬೇಸರ ಮಾಡಬೇಡ. ಅಜ್ಞತೆಯಿಂದ ಹುಡುಗಿಯೇನೋ ಹೇಳಿದ್ದಾಳೆ, ಬಾಲೆ ಅಂತ ಕರೆದದ್ದಲ್ಲೋ ನೀನು. ಮಕ್ಕಳು ತಪ್ಪು ಮಾಡಿದೆ ಮತ್ತೆ ನಿನ್ನಂತವ್ರು ಮಾಡುದು? ಅಲ್ಲ, ನೀನು ಬೈದರು ನನಗೆ ಬೈದದ್ದು ಬೇಸರ ಅಲ್ಲ. ಮತ್ತೆ ಯಾವುದು? ಆದ್ರೆ ಸಂಭ್ರಮ ಪಟ್ಟು ಕುಣಿದಿಯಲ್ಲ, ಏನು ಮಾಡುವ? ನೀನು ಹೇಳಿದ ಕ್ರಮವೇ ಆಗಿತ್ತು. ಓಡಿ ಬಂದು ಎದುಸಿರು ಬಿಡ್ತಾ ಹೇಳುವಾಗ ಇದು ತನಕ ಅದೇ ಆಗುತ್ತದೆ ಎಂಬ ನಿರೀಕ್ಷೆ ಇಲ್ಲಿದ್ದ ನನಗೆ. ಒಮ್ಮೆಗೆ ಸಂಭ್ರಮ ಉಚ್ಚೇರಿದ್ದ ಹೌದು, ಉಕ್ಕೇರಿದ್ದು ಹೌದು. ಆದ್ರೆ ಈಗೆಲ್ಲ ನಿಯಂತ್ರಣಕ್ಕೆ ತಂದುಕೊಂಡು ಯೋಚಿಸುವಾಗ ನೀ ಹೇಳಿದ ಮಾತು ಸಕ್ಕಲ್ಲ ಊಲೆಸಾಯ್ತು. ಹೌದಲ್ಲ, ಪರತ ಇರುವಾಗ ಮಾಡಬಹುದಾದದ್ದು. ನನ್ನ ಅಪ್ಪನಿಗೆ ಮಾತು ಕೊಟ್ಟಂತೆ ನಡೆಯಬಹುದಾದ ಪ್ರಕರಣದಲ್ಲಿ ಅಪ್ಪನಿಗೂ ಭರತನಿಗೂ ತಿಳಿಯದ ವೇಳೆಯಲ್ಲಿ ನನ್ನ ಅಂತಃಪುರಕ್ಕೆ ವಾರ್ತೆ ಬಾರದಂತೆ ನಾಳೆಯ ತ್ವರೆಯಿಂದ ನಿರ್ಣಯಿಸಿ ಅನುಷ್ಠಾನಕ್ಕೆ ತರಬೇಕಾದಂತಹ ಉತ್ಸವವೂ ಇದು. ಎಲ್ಲ ಹೌದು, ಆದರೆ ಈಗ ನಿರ್ಣಯ ಆಗಿ ಹೋಗಿದಲ್ಲ ಒಂಥರ. ಈಗ ನೀನು ಹೇಳಿದ ಹಾಗೆ ಆಗುತ್ತದೆ ಅಂತ ಇಟ್ಟುಕೊಳ್ಳುವ, ತಡೆಯುವುದಕ್ಕೆ ಹೇಗಾಗುತ್ತದೆ? ನನಗಾದ್ರೆ ಏನಾದ್ರೂ ಮಾಡ್ಲಿಕ್ಕೆ ಆಗುತ್ತದ? ಈಗ ನೀನು ಹೇಳಿದೆ ಅವರ ಜುಟ್ಟಿನ ಕೈಯಲ್ಲಿ ಅಂತ. ಈಗ ಹೊರಗಿನವರು ಕೇಳಿದ್ರೆ ಹೊಡೆಯಬಹುದಾದ ಮಾತಾದ್ರೂ ವಿಷಯ ಹೌದು, ಹಾಗೆ ಇದ್ದದ್ದು ಹೌದು. ಆದರೆ ಇದು 8 ದಿವಸ ಮೊದಲು ಈ ಅಂತಃಪುರದಲ್ಲಿ ತೀರ್ಮಾನ ಆಗಬೇಕಾದಂತಹ ವಿಷಯ ಈ ಕ್ಷಣಕ್ಕೂ ನಿನಗೆ ಗೊತ್ತಿಲ್ಲದೆ ನಾಳೆ ಪ್ರಮಾಣ ವಚನ ಅಂತ ತೀರ್ಮಾನಿಸಿದ್ದಾರೆ ಅಂತ ಆದ್ರೆ ರಾಮನಿಗೆ ಅರ್ಥ ಆಯ್ತು ನನಗೆ. ಅದೇ ಅಂತದ್ದೊಂದು ಸಮಾರಂಭ ನಿಲ್ಲಬೇಕು. ಅಲ್ಲ, ನಿಲ್ಲಬೇಕು ಅಂತ ನಾನು ಆರೈಸಬಹುದು, ನಿಲ್ಲಿಸಿದ್ರೆ ಮತ್ತೆ ನಮ್ಮ ಗತಿ ಏನಾದೀತು? ನಿಲ್ಲಬೇಕು ಅಂತ ನಾನು ಹೇಳಬಹುದು, ನಡೀತದ? ಅಲ್ಲ, ನಾನು ಆರೈಸಬಹುದು, ನಡೀತದ? ಈ ಕೈಯಲ್ಲೇ ಜುಟ್ಟು ಇರುವಾಗ ನಿಯಂತ್ರಿಸುವುದು ಸುಲಭ, ತಪ್ಪಿ ಹೋಗಿದೆ. ಈಗ ಮತ್ತೆ ಕೈಗೆ ತೆಗೆದುಕೊಳ್ಳುವ ಬಗೆ ಹೇಗೆ ನನಗೆ ಅರ್ಥ ಆಗುವುದಿಲ್ಲ. ಈಗ ನಾಳೆ ನಡೆಯುವ ಉತ್ಸವ ತಡೆಯುವುದಿದ್ರೆ ನಿನ್ನ ಕೈ ಸಾಕಾಗ್ತದೆ. ನನ್ನ ಕೈಯಲ್ಲಿ? ಹೌದು, ನಿನ್ನ ಕೈಯೇ ಬೇಕಾಗ್ತದೆ. ಕಾರ್ಯ ಸಾಧ್ಯ ಅದನ್ನ ಹೇಳಬೇಕು, ಸುಮ್ಮನೆ ಜನರಲ್ಲಿ ಆಸೆ ಹುಟ್ಟಿಸಬಾರದು. ನೀನು ಆಸೆ ಹುಟ್ಟಿಸುವುದಲ್ಲ, ನಿನಗೇನು ಏನು ನಡೀತಲೇ ಇಲ್ಲ, ಎಲ್ಲ ಸ್ತಬ್ಧ ಆಗಿ ಹೋಗಿದೆ. ಸತ್ಯ ಪೆಟ್ಟು ಕೊಡುವ ವ್ಯವಹಾರಕ್ಕೆ ನೀನು ಇಷ್ಟು ಹೇಳಿದ್ರೆ ನನ್ನ ಸಖಿ ಅಲ್ಲ. ನಾನು ಹೇಳ್ತೇನೆ, ನೀನು ನನಗೆ ಸಖಿ ಅಲ್ಲ, ನನ್ನ ತಾಯಿ, ನನ್ನ ಗುರು, ನನ್ನ ದೈವ. ನೀನೇ ಈಗ ಏನಾದ್ರೂ ದಾರಿ ತೋರಿಸ್ಬೇಕು ನನಗೆ. ಈಗ ನಿಜವಾಗಿ ನನಗೆ ಸನ್ಮಾನ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಅಲ್ಲ, ಈಗ ನೀನು ಹೇಳಿದ್ರೆ ಅದು ಕಾರ್ಯಸಾಧ್ಯ ಆದರೆ ನಿನಗೆ ಬೇಕಾದ್ದು ಬೇಕಾದ್ರೆ ಪುತ್ಥಳಿಯಿಂದ ನಿನ್ನ ಪ್ರತಿಮೆಯನ್ನು ನಿರ್ಮಿಸಿ ನಾಳೆ ಭರತ ಎಲ್ಲಿಯಾದರೂ ರಾಜ ಆದರೆ ನೀನು ಹೇಳಿದ ಹಾಗೆ ಹೊರಗಿನಿಂದ ನಿತ್ಯವೂ ಅದು ಪೂಜೆಗೊಳ್ಳುವಾಗ ಮಾಡ್ತೇನೆ. ಕೈಕಮ್ಮ, ಏನು ಸ್ವಲ್ಪ ಧೈರ್ಯ ತಗೊಂಡೆ ನಾನೀಗ. ಯಾಕೆ ನನ್ನ ಮಾತು ಈಗ ಸ್ವಲ್ಪ ಸ್ವಲ್ಪ ಇಷ್ಟು ಹೊತ್ತು ನಿನ್ನ ತಲೆ ಮೇಲೆ ಹರಿ ಹೋಯ್ತದ, ಈಗ ನಿನ್ನ ಹೃದಯಕ್ಕೆ ತಾಗ್ತಾ ಉಂಟು ಅಂತ ಆದ್ರೆ ಒಂದು ಒಳ್ಳೆ ಮಾತು ಹೇಳ್ತೇನೆ. ಕೇಳುವ ಹಿಂದೆ ಮೆಚ್ಚಿ ನಿನಗೆ ಆನರೇಂದ್ರ ಕೊಟ್ಟ ಮಾತರಡ ಹಿಂದೆ ಮೆಚ್ಚಿ ನಿನಗೆ ಆನರೇಂದ್ರ ಕೊಟ್ಟ ಮಾತರಡ ಇಂದು ಗೇಳು ಎರಡ ನಿಂದು ಗೇಳು ಮಾತರಡ ನಿಂದು ಗೇಳು ಕೊಟ್ಟ ಮೇಲೆ ಮುಂದೆ
ಕೆಳಗೇಳೋ ಕಾರ್ಯ ಮಾಡಲೇ ಇಂದು ಕೇಳು ಪಟ್ಟ ಮೇಲೆ ಮುಂದೆ ಹೇಳು ಕಾರ್ಯ ಮಾಡಲೆ. ಸ್ವತಃ ನಡೆದ ಘಟನೆಯಲ್ಲಿ ನೀನಿದ್ರು ಆ ಘಟನೆಯನ್ನು ಮರೆತು ಬಿಡ್ತೀನಿ, ಆದರೆ ಆ ಘಟನೆಯ ವಿಷಯವನ್ನು ನನ್ನ ಹತ್ರ ಹೇಳಿದ್ದು ಈಗ ನನಗೆ ನೆನಪಿಗೆ ಬರುವುದು. ನನಗೆ ಆ ಸ್ವಭಾವ ಉಂಟು ಅಂತ ಗೊತ್ತಿದ್ದರಿಂದಲೇ ಕೆಲವೊಂದು ನಿನ್ನ ಹತ್ರ ಹೇಳುದು. ನಾನು ಮರೆತರು ನೀನು ಮರೆಯುವುದಿಲ್ಲ. ಈಗ ಯಾವುದು ಕೆಲವು ಬಾರಿ ಹಾಗೆ ಅದನ್ನಷ್ಟು ನಾವು ಸಂಗ್ರಹ ಮಾಡಿ ಇಡದಿದ್ರೆ, ಈಗ ಕೆಲವು ವಿಷಯ ಸಂಗ್ರಹಕ್ಕೆ ನಾನೇ ಜನ ಅಂತ ತೀರ್ಮಾನ ಮಾಡಿದ್ದೇನೆ. ಅದು ಯಾವ ಯಾವ ಸಂದರ್ಭದಲ್ಲಿ ಬೇಕೋ ಆ ಸಮಯ ಕೆರಗಾಕು. ನೀನು ದೇವಲೋಕಕ್ಕೆ ನಿಮ್ಮವ್ರ ಜೊತೆಯಲ್ಲಿ ಹೋಗಿದ್ದೆಲ್ಲ, ಭಾರಿ ಸಂಭ್ರಮ ಪಟ್ಟು. ಹೌದೌದು, ಅವ್ರು ಕರ್ಕೊಂಡು ಹೋದ್ರು. ನಾನು ಸಶರೀರವಾಗಿ ದೇವಲೋಕಕ್ಕೆ, ಅದು ದೇವತೆಗಳಿಗೆ ಸಹಾಯ ಮಾಡುವುದಕ್ಕೆ. ನಿವಾಸರು ಯುದ್ಧ ಮಾಡುವ ಸಂದರ್ಭದಲ್ಲಿ ದಶರಥ ಮಹಾರಾಜರು ರಥವನ್ನು ನೀನೇ ನಡೆಸ್ತಾ ಇದ್ದೆ. ನಡೆಸುವ ಸಂದರ್ಭದಲ್ಲಿ ಅದೇನೋ ಚಕ್ರ ತಪ್ಪಿತ್ತು, ಆಗ ನೀನು ಕೈ ಕೊಟ್ಟೆ. ಅವರ ಬದುಕಿನ ಚಕ್ರವೇ ತಪ್ಪು ಆಗಿತ್ತು. ಶೈತ್ಯೋಪಚಾರ ಮಾಡಿದೆ, ಆ ಚಕ್ರವನ್ನೇ ಸಂಭಾಳಿಸಿದೆ, ಅವರಿಗೆ ಉಪಚಾರ ಮಾಡಿದೆ. ಅದೆಲ್ಲ ಹಳೆ ಕಥೆ. ಯಾಕೆ ಈಗ ಅದೇ ನಿನ್ ಕೈ ಕೊಟ್ಟೆ, ಆಗ ಕೈ ಕೊಟ್ಟ ಸಂದರ್ಭದಲ್ಲಿ ಮೆಚ್ಚಿ ನಿನಗೆ ಅವರು ವರದ ಕೊಟ್ರಂತೆ. ಏನು ಕೇಳ್ತೀಯೋ ಕೇಳು ಕೈಕೇಯಿ, ನನ್ನ ಬದುಕಿನ ಅರ್ಥವೇ ನೀನು, ಏನು ಕೇಳ್ತೀಯೋ ಕೇಳು. ಎರಡು ವರ ಚಕ್ರವರ್ತಿಗಳನ್ನು ನಾನು ಉಳಿಸಿದೆ ಎಂಬ ಸಂಭ್ರಮದಲ್ಲಿ, ನಾನು ಉಳಿಸಿದ್ದರಿಂದಲೇ ವಿಜಯಗೀಶ ಪ್ರವೃತ್ತಿಯಿಂದ ಹೋರಾಡಿ ದೇವಮಾನ್ಯತೆಯನ್ನು ಪಡೆಯುವ ಹಾಗಾಯಿತು ಎಂಬುದನ್ನು ಅರಿತಂತಹ ಅವರು ಕೊಟ್ಟವರು ಅದನ್ನು ಬೇಡ ಅಂತ ಹೇಳಿ ಕಾಲ ಎಷ್ಟು ಕಳೆದು ಹೋಯಿತು. ಒಳ್ಳೆಯದಾಯ್ತು ಅವತ್ತು ಬೇಡ ಹೇಳಿದ್ದು, ಇಷ್ಟು ಒಳ್ಳೇದಾಯ್ತು. ಯಾಕೆ ನೀನೇನು ಹೇಳಿದ್ದಂತೆ, ನನ್ನ ಹತ್ರ ನಮ್ದು ಎರಡು ವರ ಅವ್ರ ಹತ್ರ ಉಂಟು ಅಂತ ನನ್ನ ಹತ್ರ ನೀನು ಹೇಳುವಾಗ ಹೇಳಿದ್ದು. ಹಾ, ಅದು ಮಾತು ಬಂದದ್ದು ಹೇಗೆ ಅಂದ್ರೆ, ನೀವಿರುವಾಗ ನನಗೆ ಬೇರೆ ಯಾಕೆ ಬೇಕು ಅಂತ. ಅದು ನಿಮ್ಮಲ್ಲೇ ಇರಲಿ, ಈಗಲೂ ನಾನು ಹೇಳುದು ನನ್ನ ಹೊರ ಎಲ್ಲ ನಿಮ್ಮೊಳಗೆ ಸೇರಿರಲಿ, ಬೇಕಾದಾಗ ಕೇಳಿಕೊಳ್ತೇನೆ. ನಿಮಗಿಂತ ಹೊರಗೆ ಪ್ರತ್ಯೇಕವಾಗಿ ಅದು ಬೇಕು ಅಂತ ನನಗೆ ಅನ್ನಿಸಿದಾಗ ಅದು ಅನ್ನಿಸುವುದಿಲ್ಲ ಎಂಬ ಭಾವದಲ್ಲಿ ಆಡಿದ್ದದು. ಅದೇ ಈಗಲೂ ನೀವು ಇರುವಾಗಲೇ ಅದು ಬೇಕು ಅಂತ ಹೇಳುದು. ಹಾ, ಸೂರ್ಯವಂಶದಲ್ಲಿ ಹುಟ್ಟಿದವರು ಚಕ್ರವರ್ತಿಗಳು, ದಶರಥ ಮಹಾರಾಜರು ಸೂರ್ಯವಂಶದಲ್ಲಿ ಆಡಿದ ಮಾತಿಗೆ ತೊಡೆಯ ಮಾಂಸ ಕೊಟ್ಟವರಿಂದ, ಆಡಿದ ಮಾತಿಗೋಸ್ಕರವಾಗಿ ತಮ್ಮ ರಾಜ್ಯವನ್ನ, ಹೆಂಡತಿಯನ್ನ, ಮಕ್ಕಳನ್ನ ಕಳ್ಕೊಂಡವರೆಲ್ಲ ಇದ್ದಾರೆ. ಅಂತಹದ್ರಲ್ಲಿ ಚಕ್ರವರ್ತಿಗಳು ಸ್ವತಃ ಆಡಿದ ಮಾತು, ಹೆಂಡತಿಗೆ ಆಡಿದ ಮಾತು ಚಕ್ರವರ್ತಿಗಳಾಗಿ ಪೂರೈಸಲಿಲ್ಲ ಅಂತಾದ್ರೆ, ನಿನ್ನ ಬಗ್ಗೆ ಸಾಕೆತಕ್ಕಿರುವ ಕಲ್ಪನೆ ಬೇರೆ. ನೀನ್ ಇದನ್ನೆಲ್ಲ ಸಂಗ್ರಹಿಸಿದ್ಯಾವ? ಬೇಕಾಗ್ತದೆ ಅಲ್ಲ, ಬೇಕಾಗ್ತದೆ ನಿನಗೆ. ಬೇಕೆ ನನಗೀಗ ಮತ್ತೇನಲ್ಲ, ದಶರಥ ಮಹಾರಾಜರು ಅಷ್ಟು ಒಳ್ಳೆಯ ಮಹಾರಾಜರು, ಕೊನೆಯ ಕ್ಷಣದಲ್ಲಿ ಅಧಿಕಾರ ಬಿಡುವಾಗ ಮಾತು ಕೊಟ್ಟದ ಮಾತನ್ನು ನಡೆಸದೇ ಬಿಡ್ತಾರಲ್ಲ. ಈಗ ಕೆಲವು ಅವರು ಅಧಿಕಾರ ಬಿಡುವುದು ಅಂದ್ರೆ ಸಣ್ಣಾಡದ ವ್ಯವಹಾರ. ಈಗ ರಾಮ ಪಟ್ಟಕ್ಕೆ ಬರುವುದು ಅಂದ್ರೆ ದಶರಥರ ಅಧಿಕಾರ ಬಿಡುವುದು ಅಂತಲ್ವ. ಅಧಿಕಾರಕ್ಕೆ ಬಿಡುವ ಮೊದಲು ಕೊಟ್ಟ ಆಶ್ವಾಸನೆಯನ್ನು ಈಡೇರಿಸಬೇಕು ಬೇಡ? ಆಶ್ವಾಸನೆ ಅಂದ್ರೆ ನಿನಗೆ ಕೊಟ್ಟ ಮಾತು ಅಲ್ಲ, ಅದ ಅಧಿಕಾರಕ್ಕೆ ಸಂಬಂಧಿಸದೆಯೂ ಪೂರೈಸಬೇಕಾದ ಬದ್ಧತೆ ಉಂಟು. ಆದ್ರೆ ಮಾತು ಕೊಡುವಾಗ ಅವರು ಅಧಿಕಾರದಲ್ಲಿ ಇದ್ರು ಎಂಬುದರಿಂದ ಆಗಲೇ ಪೂರೈಸುವುದು ಔಚಿತ್ಯಪೂರ್ಣವಾದದ್ದು. ಹಾಗೆ ಅವರು ಮಾತು ತಪ್ಪಿದ್ರು ಅಂತ ಆದ್ರೆ ಸೂರ್ಯವಂಶಕ್ಕೆ ಅನ್ಯಾಯ ಆದ ಹಾಗೆ ಕಪ್ಪು ಚುಕ್ಕೆ. ಅದೀಗ ನೋಡು, ಎರಡು ವರ ಕೊಡ್ತೇನೆ ಅಂದಾಗ ಬೇಡ ನಿಮ್ಮಲ್ಲೇ ಇರಲಿ, ಬೇಕಾದಾಗ ಪಡೀತೇನೆ ಅಂತ ಹೇಳಿದ್ದೌದು. ಸುಪ್ತವಾಗಿ ಗುಪ್ತವಾಗಿ ಅವರೊಳಗೆ ಇದ್ದದನ್ನು ಮತ್ತೆ ಬಡಿದೆಬ್ಬಿಸಬೇಕು ಅಂತ ನಿನ್ನ ಪ್ರಚೋದನೆ. ಈಗ ಎಬ್ಬಿಸಿ ಒಂದು ವೇಳೆ ಕೊಡ್ತಾರೆ ಅಂತ ಇಟ್ಟುಕೊಳ್ಳುವ, ಆದ್ದರಿಂದ ನಮ್ಮ ಕಾರ್ಯಸಾಧನೆ ಆಗುವುದು ಹೇಗೆ? ಅದೇ ಉಂಟು. ಏನು ಎರಡಲ್ವ ಅವರು ಕೊಟ್ಟದ್ದು? ಹೌದು. ಹಾಗಿದ್ರೆ ಮೊದಲನೆಯದು ಏನು ಗೊತ್ತಾ? ನೀನು ಕೇಳಬೇಕು. ಯಾರು ಏನು ಅಂತ? ಏಳು ವರುಷ ರಾಮ ಅರಣ್ಯದುಳ್ಳಿರಬೇಕು. ಏಳು ವರುಷ ರಾಮ ಅರಣ್ಯದುಳ್ಳಿರಬೇಕು. ಭಾರಣೀಯ ಎನ್ನ ಪುತ್ರ ಭರತ ನಿಂಗೆ ಕಟ್ಟಬೇಕು. ಎನ್ನ ಪುತ್ರ ಭರತ ನಿಂಗೆ ಕಟ್ಟಬೇಕು. ಕೈಕಮ್ಮ ನಂತರ ಆ ಎರಡು ವರವನ್ನು ಈ ಕ್ಷಣದಲ್ಲಿ ಕೇಳುವ ಧೈರ್ಯ ಮಾಡ್ತೀಯ ನೀನು? ಅಲ್ಲ, ಅದು ಕೇಳಿದ್ರೆ ಉಪಯೋಗ ಆಗುತ್ತದೆ ಅಂತ ಆದ್ರೆ ಖಂಡಿತ ಕೇಳುವ. ಆದ್ರೆ ಕೇಳಿ ಪ್ರಯೋಜನ ಏನು ಅಂತ? ಕೇಳುವುದಕ್ಕೆ ನೀನು ಮೊದಲು ಧೈರ್ಯ ಮಾಡ್ತೀಯ ಅಂತ ಆದ್ರೆ ಮೊದಲನೆಯ ವರ ಈರೇಳು ವರ್ಷ ರಾಮ ವನವಾಸಕ್ಕೆ ಹೋಗಬೇಕು ಅಂತ ಹೇಳ್ಬೇಕು. ಎಷ್ಟು ವರ್ಷ? ಈರೇಳು. 14 ಅಂತ ಹೇಳಿದ್ರೆ ಮುದುಕ ಎದೆ ಹೊಡೆದು ಸತ್ತಾನು. ಒಂದೇ ಸರಿ ಹೇಳ್ಬೇಡ, ಈರೇಳು ಅಂತ ಹೇಳು. ಅಲ್ಲ, ಹಾಗೆ ಹೇಳಿದ್ರೆ ಏನಾಗ್ಲಿಕ್ಕಿಲ್ಲ. ನಾಳೆ ಪಟ್ಟವನ್ನು ಏರುವ
ಅಲ್ಲ ಹಾಗೆ ಹೇಳಿದ್ರೆ ಏನಾಗ್ಲಿಕ್ಕೆ, ನನಗೆ ಧೈರ್ಯವೇ ನೀನು ಅದಕ್ಕೆ ಕೇಳಿದೆ. ಒಮ್ಮೆಲೆ ಹೃದಯ ಸ್ತಂಭನ ಆಗದೆ ಇದ್ದೀತು. ಅಲ್ಲ ಯಾಕೆಂತಂದ್ರೆ ಕೊಡುದ ಕೌರುಳಿಗೆ ಕದಿಕೆ ಆಗಲಾಗಬಾರದು. ಅದೇ ಅದಕ್ಕೆ ನಾಳೆ ಪಟ್ಟವನ್ನ ಏರಲಿರುವಂತ ರಾಮಚಂದ್ರನಿಗೆ ಕೇವಲ 7 ವರ್ಷ ವನವಾಸ. ಅಲ್ಲ ಈಗ 14 ಅಂತ ನೀನು ಹೀಗೆ ಹೇಳಿದ್ದಲ್ಲ, ಏನಾದ್ರೂ ಕಾರಣ ಉಂಟ? ಕಾರಣ ಅಲ್ಲ, ಏನಾದ್ರೂ ನನಗೆ ತೊಂದರೆ ಇಲ್ಲ, ಅಲ್ಲ ಕೇಳಿದ್ದಷ್ಟೇ. ನಾನು ಮತ್ತೇನಲ್ಲ, ಜನ ಇಲ್ಲಿ ಅಯೋಧ್ಯೆಯಲ್ಲಿ ಏನು ರಾಮ 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 ಅಂತ ಒಬ್ಬ ಹೇಳ್ತಾರೆ, ರಾಮನ ಅಭಿಮಾನಿಗಳಾಗಿ ಹೋಗಿದ್ದಾರೆ. ಹೌದೌದು, ಎಲ್ಲ ರಾಮ ಸೇವಕರು. ಹೌದು, ಅವರಿಗೆ ನಾವು ಮುಂದೆ ಕೇಳುವ ವರದಿಂದ ತೊಂದರೆ ಆಗಬಾರ್ದು. ಅದಕ್ಕೆ ಈ ವರ ಪೀಠಕ್ಕೆ. ಈಗ ಮುಂದಿನ ವರ ಯಾವುದು? ಮುಂದಿನ ವರ ನಾಳೆ. ನಾಳೆ ಅಂದ್ರೆ ನಾಳೆ ಆಗ್ಲಿಕ್ಕಿಲ್ಲ. ಭರತನಿಗೆ ಪಟ್ಟ, ನಿನ್ನ ಮಗನಾದಂತಹ ಭರತನಿಗೆ ಪಟ್ಟ. ಭರತನಿಗೆ ಪಟ್ಟ, ರಾಮನಿಗೆ ವನವಾಸ. 14 ವರ್ಷಗಳ ಭರತನ ಆಡಳಿತವನ್ನ ನೋಡಿದ ರಾಮನ ಈ ಪ್ರೀತಿಯ ಅಭಿಮಾನಿಗಳು ಪ್ರಜೆಗಳು ಭರತನ ಪ್ರಜೆಗಳಾಗ್ತಾರೆ. ಸುಮ್ಮನೊಂದು ಕೇಳಲ್ಲ ನಾನು, ಕೇಳು. ಅದೀಗ 14 ಅಂತ ಸೇರಿಸಿದೆ ಯಾಕೆ? ರಾಮನಿಗೆ ವನವಾಸ ಅಂತ ಸಾಲ್ತ ಬೇಡ. ಯಾಕೆ ಗೊತ್ತ? ಯಾಕೆ ಕೈಕೇಯಿ ಅಷ್ಟು ಕಠೋರಳಾದಳು ಅಂತಾಗಬಾರ್ದು? ಅದಾಗಬಾರ್ದು. ದಶರಥನಿಗೂ ಕೇಳುದು ಕೇಳಿದ್ದಾಳೆ 14 ವರ್ಷ ಕಡೆಗೆ ರಾಮವರ್ಮ. ಆದ್ರೆ ಅದನ್ನು ರಾಜಕಾರಣ 14 ವರ್ಷದಲ್ಲಿ ಭರತ ಪ್ರಜಾನುರಾಗಿ ಆಗಿ ನೆರೆಯುತ್ತಾ ಇದ್ರೆ ರಾಮನನ್ನ ಮರೆತು ಬಿಡುತ್ತಾರೆ. ಅಷ್ಟರ ಮೇಲೆ ವನವಾಸದಿಂದ ರಾಮ ಬಂದ್ರು ಅಂದೇ ಬಿಟ್ಟರು ಅಂದೆ. ಭರತನ ಕಾರ್ಯ ಸಾಧ್ಯತೆಯನ್ನು ಗಮನಿಸಿ 14 ವರ್ಷದ ಗಡುವು ಕೊಟ್ಟದ್ದು. ಹೌದು ಹೌದು ತಾನೆ. ಅಷ್ಟರಲ್ಲಿ ಇವ ಎಲ್ಲರನ್ನು ತನ್ನವರನ್ನಾಗಿ ಪರಿವರ್ತಿಸಿಕೊಂಡಿರ್ತಾನೆ ಅಂತ. ಮತ್ತಷ್ಟು ಭರತನನ್ನು ಚೆನ್ನಾಗಿ ಬಲ್ಲ ನೀನು ಹೇಳಿದ್ರೆ ಆ ಅವಧಿ ನನಗೂ ಸಮ್ಮತವೇ. ಮತ್ತೆ 14 ವರ್ಷಗಳ ಕಾಲ ಕಾಡಿನಲ್ಲಿದ್ದು ರಾಮನಿಗೂ ಕಾಡು ರೂಢಿ ಆಗುತ್ತದೆ. ಹಾಗಾಗಿ ಇನ್ನು ಮತ್ತೆ ಊರಿಗೆ ಹೋಗಿ ಯಾಕೆ ತಲೆಬಿಸಿ ಮಾಡ್ಕೊಳ್ಳೋದು? ಇಲ್ಲೇ ಇರುವ ಮುನಿ ಮೊದಲಿಂದ ಮುನಿಗಳ ಜೊತೆಯಲ್ಲಿ ಯಜ್ಞ ರಕ್ಷಣೆಗೆ ಇದ್ದದ್ದು ನನ್ನ ಜೊತೆಯಲ್ಲಿ ಕಾಡಿನಲ್ಲೇ ಉಳಿದವಳಾಗಿ ಮಾತಾಡ್ತೀಯ, ಅನುಭವ ಇದ್ದವಳಾಗಿ. ಆದೀತು, ನಿನ್ನ ಮಾತೇ ಸತ್ಯ ಆದ್ರೆ ನನಗೆ ಸಂತೋಷ. ಎಲ್ಲವೂ ಅನುಭವಿಸಿ ಆಗುವುದಲ್ಲ, ಅಲ್ಲ ಅಲ್ಲ, ಕೆಲವೆಲ್ಲ ಗ್ರಹಿಸಿ ಆಗುವುದು. ಆ 14 ವರ್ಷಗಳಲ್ಲಿ ಅಲ್ಲಿದ್ದ ಮೊದಲೇ ಎಲ್ಲರೂ ಹೇಳಿದ್ದಾರಂತೆ, ಮುನಿಗಳೆಲ್ಲ ಅವರ ಒಕ್ಕೋರಲಿನ ಮೇಲೆ ಉಳಿದು ಬಂದ ಭಗವಂತ ಎಂತೆಂತ ಎಲ್ಲ ಹೇಳ್ತಾರೆ ಕೆಲವರು. ಅವರ ಸೇವೆ ಅಲ್ಲಿ ಮಾಡ್ಲಿ, ಭರತ ಅಯೋಧ್ಯೆಯ ಪಟ್ಟವನ್ನೇರಿ ಮಾಡಬೇಕು. ಆದ್ರೆ ಒಂದುಂಟು, ಹೀಗೆ ಚಂದವಾಡಿ ದಶರಥರಲ್ಲಿ ದಿವಸನಿಗೆ ನನಗೆ ಅದನ್ನೇ ಯೋಚಿಸ್ತಾ ಇರುವುದು. 2 ವರ ಕೇಳಿದ್ರೆ ಕಾರ್ಯ ಸಾಧನೆ ಆಗುತ್ತದೆ ಅಂತ ನನಗೂ ಈಗ ಒಂದು ಧೈರ್ಯ ಬಂದಿದೆ. ಈಗ ನನ್ನ ಧೈರ್ಯವೇ ನೀನು, ನೀನು ಆಡಿದ್ರಿಂದಲೇ ನನಗದು ಬರುವುದು. ಆದ್ರೆ ಒಂದುಂಟು, ಅವರೀಗ ನಾಳೆ ಸಂಜೆಯೋ ಅಥವಾ ಇನ್ಯಾವಾಗಲೋ ಬಂದು ಆಗ ನಾನು ಮಾತಾಡಿ ಎರಡನ್ನು ಕೇಳಿ ಪ್ರಯೋಜನ ಇಲ್ವಲ್ಲ. ರಾಮನಿಗೆ ಕೊಡಬೇಕಾದ್ದು ಕೊಟ್ಟಾಗುತ್ತದೆ, ಭರತನಿಗೆ ತಪ್ಪಬೇಕಾದ್ದು ತಪ್ಪಿಯೋ ಆಗುತ್ತದೆ, ಮತ್ತೆ ಕೇಳಿ ಪ್ರಯೋಜನ ಏನು? ಇಲ್ಲಿಯವರೆಗೆ ಅಯೋಧ್ಯೆಯಲ್ಲಿ ಕೈಕೇಯಿ ಅಂತಃಪುರ ಅಂದ್ರೆ ಏನು ವಿಶೇಷ ಮಹತ್ವ? ಏನಿದ್ರು ಕೈಕೇಯಿ ಅಂತಃಪುರ. ಯಾವಾಗ ರಾಮನಿಗೆ ಪಟ್ಟ ಎನ್ನುವ ವಿಷಯದಲ್ಲಿ ಕೈಕೇಯಿ ಅಂತಃಪುರ ಮರೆಯಾಗಿ ಹೋಯ್ತೋ, ಎಲ್ಲರಿಗೂ ಮರವಿಗೆ ಬಂತ. ನಿಜವಾಗಿ ಕೈಕೇಯಿ ಅಂತಃಪುರ ಏನು, ಅದು ಎಷ್ಟು ಕೇಂದ್ರ ಸ್ಥಾನ, ಅದನ್ನು ಗುರುತಿಸುವ ಹಾಗಾಗಬೇಕು. ಅದಕ್ಕೆ ಅದಕ್ಕೆ ದಿವಸನ ಹಾಗೆ ನೀನು ಯಜಮಾನರು ಬರ್ತಾರೆ ಅಂತ ಪಟ್ಟೆ ಸೀರೆ ಉಡುವುದಲ್ಲ. ಅಲ್ಲ, ಯಜಮಾನರು ಬರುವುದೇ ಇಲ್ಲ ಅಂತಿದ್ದೇನೆ ಈಗ ನಾನು. ನಾಳೆ ತನಕ ಈಗ ಇವತ್ತು ಬರಲಿಲ್ಲ ಅಂತ ಈ ವಿಚಾರ ಇರಲಿಲ್ಲ. ಅಯೋಧ್ಯೆಯಲ್ಲಿ ಅಂತರಂಗದ ಭವನ ಒಂದು ಉಂಟು. ಉಂಟು, ಅದು ಯಾವಾಗಲೂ ಇವತ್ತು ಮನ ಹೌದು ಇದಾಗಿತ್ತು. ಮತ್ತೊಂದುಂಟಲ್ಲ, ಕೋಪದ ಭವನ, ಕೋಪಾಗ್ರಹ. ಹೌದೌದು, ಅದನ್ನ ಬೀಗ ತೆಗೆಯಲೇ ಇಲ್ಲ. ನಿಜವಾಗಿ ಕೋಪಾಗ್ರಹದ ಬೀಗ ತೆಗೆಯುವ ಸಂದರ್ಭ. ಕೋಪಾಗ್ರಹದೊಳಗೆ ಕೈಕಮ್ಮ ಇದ್ದಾರೆ ಅಂತ ವರ್ತಮಾನ ಹೋದರೆ ಅದು ಯಾರು ಕಳಿಸಿದ್ಯಾರು? ಈಗ ನಾನೇ ಹೋಗಿ ಹೇಳಲಿಕ್ಕೆ ಆಗ್ತದ? ನನಗೆ ಸಿಟ್ಟು ಬಂದಿದೆ ಅಂತ ನಿನಗೆ ನೀನೇ ಹೇಳಲಿಕ್ಕೆ? ಅಲ್ಲ, ಹೇಳಿದ್ರೆ ಮತ್ತೆ ಬಂದಿದೆ ಅಂತ ಹೇಳಿದ್ರೆ ಸಿಟ್ಟು ಸುಳ್ಳು ಅಂತ ಆಗ್ತದೆ. ಅದ್ರ ಒಂದುಂಟು, ಏನು ನಿಶ್ಚಯವಾಗಿ ನನಗೆ ಗೊತ್ತುಂಟು. ಏನೇನು? ಪಟ್ಟಾಭಿಷೇಕ ಆಗುವ ಹೊತ್ತಿನಲ್ಲಿ 3 ತಾಯಂದಿರನ್ನು ಕಾಣದೇ ಇದ್ರೆ ಎಲ್ಲಿ ಹೋದ್ಲು ಕೈಕಮ್ಮ? 10 ಸಂಖ್ಯೆ 11 ಆಗಬಾರದು. ನೀ ಕೈಕಮ್ಮ ಏನು ಅಂತ ಅಯೋಧ್ಯೆ ಗೊತ್ತಾಗಬೇಕು. ರಾಮ ಅರಸ್ತಾನೆ, ಅರಸ್ತಾನೆ, ಅದೌದು. ಆ ಬಗ್ಗೆ ನನಗೂ ವಿಶ್ವಾಸ ಉಂಟು. ಹಾಗಂತ ನನ್ನ ಮುಖವನ್ನು ಕಾಣದೆ ಅವನು ಮುಂದಡಿ ಇಡಲಾರ ಅಂತ ನನಗೆ ಅಚಂಚಲವಾದ ವಿಶ್ವಾಸ. ಹಾಗಾಗಿ ಕೋಪಾಗ್ರಹದನ್ನು ಸೇರಿ ನಿನಗೆ ಎಷ್ಟು ಸಿಟ್ಟು ಬರ್ತದೆ ಬರಿಸಿಕೊಳ್ಳುದು ಬರಿಸಿಕೊಳ್ಳು. ಈಗ ಆಗ ನಿನ್ನನ್ನು ಬೈಯುವಾಗ ಬಂದಷ್ಟು ಬಂದ್ರೆ ಸಾಕ? ಅದು ಸ್ವಲ್ಪ ಹೆಚ್ಚಾಗ್ತದ ದಶರಥ? ಅದು ಸ್ವಲ್ಪ ಹೆಚ್ಚು, ದಶರಥರಿಗೆ ಅಷ್ಟು ಬೇಡ, ಅಷ್ಟು ಬೇಡ, ಅದು ದಾಸಿಗೆ ಅಷ್ಟು. ಮತ್ತೆ ಅವರಿಗೂ ನೀನು ಮುದ್ದಿನ ಮಡದೇ ಆದ್ರಿಂದ ಎರಡು ಹೆಚ್ಚು ಹೋದ ಹೇಳಿಕೆಯಲ್ಲಿ ಏನು ತೊಂದರೆ ಇಲ್ಲ. ಆದೀತು, ಅಲ್ಲ ನಾನು ಏನು ಹೇಳಿದ್ದೇನೆ ಹೇಗೆ ಹೇಳಿದ್ದೇನೆ ಅಂತ ನೀನು ಹೊರಗೆ ಹೇಳದಿದ್ರೆ ಬೇಕಾದಷ್ಟು ನಾನು ನೋಡುವ ಪ್ರಯತ್ನಿಸ್ತೇನೆ. ನಾನು ನಿಮ್ಮ ಅಂತಃಪುರದಲ್ಲಿ ಕಿವಿ ಹಾಕೋದಿಲ್ಲ, ನೀನು ಅಂತರಂಗ ಭವನದಲ್ಲಿ ಮಾತ್ರ. ಯಾಕೆ? ಅದು ಬಹಿರಂಗಕ್ಕಿದ್ದದ್ದು. ಹೌದೌದು, ಇದು ಬಹಿರಂಗ ಪಡಿಸಿ ಪ್ರಯೋಜನ ಇಲ್ಲ, ಇದು ಅಂತರಂಗದ ಭವನ ಅಲ್ಲ, ನಿಮ್ಮ ಇಬ್ಬರದ್ದು. ಕೈಕಮ್ಮ,
ಇದು ಇವತ್ತು ನಾಳೆ ಬೆಳಗ್ಗೆ ಒಳಗೆ ಇವತ್ತು ರಾತ್ರಿ ಆದ್ರೂ ಒಳ್ಳೆಯದು, ಬೆಳಗಿನ ಒಳಗೆ ಮುಗಿಸಿ ಅದಕ್ಕೊಂದು ವಿಷಯಕ್ಕೆ ಬಂದ್ರೆ ಏನಾಗ್ತದೆ ಅಂತ ನಾನು ಹೆಚ್ಚು ಕಡಿಮೆ ಸಾಕೇತದ ತುತ್ತ ತುದಿಯಲ್ಲಿರ್ತೇನೆ, ಗಡಿಯ ತುದಿಯಲ್ಲಿ. ವರ್ತಮಾನ ಏನಾಗ್ತದೆ ನೋಡಿ ನಾನು ಮುಂದೋಗೋದೋ ಹಿಂದೆ ಬರುವುದೋ ನೋಡ್ತೇನೆ. ಅಲ್ಲ, ನನಗೂ ನೀನು ಅಷ್ಟು ದೂರ ಹೋದ್ರೆ ನನಗೂ ವಿಶ್ವಾಸ ಕುಸಿಯುತ್ತದೆ. ಈಗ ಹೋಗುದಾದ್ರೆ ಹೋಗುವಲ್ಲಿಗೆ ನಾವಿಬ್ರು ಒಟ್ಟಿಗೆ ಹೋಗುವ, ಆಗದ? ಈಗ ಇದು ಯಶಸ್ವಿ ಆದರೆ ಏರಬಹುದಾದ ಎತ್ತರವನ್ನು ಇಬ್ರು ಏರುವ, ಇದು ಅಯಶಸ್ವಿ ಆಯ್ತು ಅಂತಾದ್ರೆ ಮತ್ತೆ ಬದುಕೇನು ಅಂತ ನಿನಗೂ ನನಗೂ ಪ್ರಶ್ನೆ. ಆ ಕಾರಣದಿಂದ ಸ್ವಲ್ಪ ಇಲ್ಲೇ ಇರು, ಯಾರ ಕಣ್ಣಿಗೂ ಬೀಳದ ಹಾಗೆ ಹಿಂದಿನಿಂದ ನೀನಿರು, ಮುಂದೆ ನಾನು ಹೋಗ್ತಾ ಇರ್ತೇನೆ, ತಪ್ಪಿದಲ್ಲಿ ನನಗೆ ಮಾತ್ರ ಕೇಳುವ ಹಾಗೆ ಸೂಚನೆ ಕೊಡ್ತಾ ಇರು. ಆದಿತ್ತ, ಇನ್ನು ಮಧ್ಯದಲ್ಲಿ ನಾನು ಮಾತಾಡುದು ಅಲ್ಲ, ಮಾತಾಡಬೇಡ, ಉಳಿದವರಿಗೆ ಕಾಣುವಾಗ ಬೇಡ. ಇಷ್ಟು ವಿಷಯ ಹೇಳಿದ ಮೇಲೆ ಇನ್ನು ನಿನಗೆ ಬಾಕಿದ್ದು ಹೇಳಿಕೊಡ್ಬೇಕು? ಬೇಡ ಬೇಡ, ಅಲ್ಲ ಅದು ನನಗೆ ಗೊತ್ತುಂಟು ಅಲ್ವ, ಆದ್ರೆ ಹಿಂದಿನಿಂದ ನೀನು ಧೈರ್ಯ ಆಗಿ ಇರಬೇಕು. ಒಂದು ಕುಟುಂಬದಲ್ಲಿ ಕುಟುಂಬವನ್ನು ಅಲುಗಾಡಿಸುವ ಸಾಮರ್ಥ್ಯ ಒಂದು ಹೆಣ್ಣಿಗಲ್ಲದೆ ಮತ್ತಾರಿಗುಂಟು? ಈ ಅಯೋಧ್ಯ ನಿರ್ಣಯವನ್ನ ವಸಿಷ್ಠರಿತ್ತಂತಹ ಮುಹೂರ್ತವನ್ನ ಅಲ್ಲ ತಪ್ಪಿಸುವ, ನನಗೆ ನಿನ್ನ ಮಾತಿನಲ್ಲಿ ಭರವಸೆ ಇರಲಿಲ್ಲ. ಈಗ ಒಂದು ಕುಟುಂಬದಲ್ಲಿ ಕುಟುಂಬವನ್ನು ಅಲುಗಾಡಿಸುವ ಸಾಮರ್ಥ್ಯ ಹೆಣ್ಣಿಗೆಯೋ? ಒಂದು ಹೆಣ್ಣಿಗೆ ಇಷ್ಟು ದೊಡ್ಡ ರಾಜ ಕುಟುಂಬವನ್ನು ಅಲುಗಾಡಿಸು, ಆದ್ರೆ ನಿನ್ನನ್ನು ನೋಡಿದಾಗ ಧೈರ್ಯ ಬರ್ತದೆ. ಹೌದು, ಹೆಣ್ಣಿಗೆ ಅಂತ ಅಲ್ಲ, ನಾನು ಹೆಣ್ಣು ಅಂತಲೇ ಎಲ್ಲರೂ ಒಪ್ಪಲಿಲ್ಲ, ಆದ್ರೆ ನಿಜವಾಗಿ ನೀನು ಹೆಣ್ಣು ಇಲ್ಲ, ಈಗ ನಾನು ಪ್ರಾಮಾಣಿಕವಾಗಿ ಒಪ್ಪಿ ಹೇಳಿ. ಹಾಗಿದ್ರೆ ನಿನ್ನ ಈ ಆಸೆ ಈಡೇರುವಲ್ಲಿ ನಮ್ಮದು ಶುಭಾಶಯಗಳು, ಆಶೀರ್ವಾದ ಉಂಟು. ಇಲ್ಲ, ಊರಿನವರು ನಿನ್ನನ್ನು ಏನು ಹೇಳಿ, ನನ್ನ ಪಾಲಿಗೆ ನನ್ನ ಮಗನ ಪಾಲಿಗೆ ನೀನು ಭಾಗ್ಯ ದೇವತೆ. ಹೌದು, ಸದಾ ಸ್ಮರಣೀಯಳು. ಆ ಕಾರಣದಿಂದಲೇ ನಾವಿಬ್ಬರು ನಿನಗೆ ಕೃತಜ್ಞರೇ, ಕೃತಜ್ಞರೇ. ನೀನು ಹೇಳಿದ ಹಾಗೆ ನಿನ್ನಿಂದಲೇ ಕಲಿತ ನಾನು ಎಷ್ಟು ಯಶಸ್ವಿಯಾಗಿ ಈ ನಾಟಕ ಮಾಡಿ ಕಾರ್ಯ ಸಾಧನೆ ಆಗುವಂತೆ ಮಾಡ್ತೇನೆ, ಅದರಿಂದ ಲೋಕಕ್ಕೆ ಕಲ್ಯಾಣ ಆಗುತ್ತದೆ ಅಂತ ನೀನು ನೋಡ್ತಾ ಇರು. ಹೌದಾ? ನಾನು ಮುಂದುವರಿಲ್ಲ. ಆಗ್ಲಿ, ಶುಭವಾಗಲಿ. ಏನ್ ಹೇಳಿದ್ನು, ಸುತಗೆ ಪಟ್ಟಗಟ್ಟಲಿಕ್ಕೆ ಇಷ್ಟೆಲ್ಲ ಆಗಬೇಕು ಅಂತಲ್ವ? ಸರಿ, ತಡ ಮಾಡುವುದಕ್ಕಿಲ್ಲ. ಅವಳೇ ಹೇಳಿದಂತೆ ನನ್ನ ಮನಸ್ಸನ್ನು ನನ್ನ ಬಾಹ್ಯ ಸ್ಥಿತಿ ಸಂಕೇತಿಸುವ ಹಾಗಿರಬೇಕು. ಅದಕ್ಕಾಗಿ ಉಟ್ಟಂತಹ ಉತ್ತಮ ವಸನಗಳನ್ನೆಲ್ಲ ಕಳಚಿ ಕುವಸನಗಳನ್ನೇ ಧರಿಸಿ ಆಭರಣಾದಿಗಳನ್ನು ಬಿಡಿಸಿರಿಸಿ ತಲೆಯನ್ನು ಕೆದರಿದ್ದೇನೆ. ಕೈಗಳಲ್ಲಿರುವಂತಹ ಆಭರಣಗಳು, ಕೊರಳಲ್ಲಿ ಧರಿಸಿದ್ದು ಎಲ್ಲವನ್ನು ತೆಗೆದಿರಿಸಿದ್ದೇನೆ. ಯಾವುದು ಬೇಡ, ಭರತನಿಗೆ ಬೇಕಾದ್ದು ಸಿಗುವ ತನಕ ನನಗೆ ಯಾವುದು ಬೇಡ. ಅದು ಸಿಕ್ಕಿದ್ರೆ ಎಲ್ಲ ಬೇಕು, ಅದು ಸಿಗದಿದ್ರೆ ಯಾವುದು ಬೇಡ. ಎಲ್ಲವನ್ನು ಒರೆಸುವಾಗ ಇರಲಿ, ಮುಖದಲ್ಲಿದ್ದ ತಿಲಕವು ಅರೆ ಒರೆಸಿ ಹೋಯಿತು. ಇಲ್ಲ, ಅದು ಪೂರ್ತಿ ತೆಗೆಯುವುದು ಇಲ್ಲ, ಒರೆಸಿದ್ದನ್ನು ಸರಿ ಮಾಡುವುದಿಲ್ಲ. ಇದ್ದಾಗಿರ್ಲಿ, ಒಳ್ಳೇದು ಈ ಸನ್ನಿವೇಶಕ್ಕೆ ಅದು ಪೂರಕ ಅಂತಲೇ ಅನಿಸ್ತದೆ, ಹಾಗೆ ಮಾಡಿದ್ದೆ ಸರಿ ಅಂತಲೂ ಅನಿಸ್ತದೆ. ಆ ಕಾರಣದಿಂದ ನಾನು ಎಲ್ಲಿದ್ದೇನೆ ಹೇಗಿದ್ದೇನೆ ಅಂತ ಇರುವ ಸ್ಥಿತಿಯಿಂದಲೇ ತಿಳಿಯುವುದಕ್ಕೆ ಅನುಕೂಲವಾಗುವಂತಹ ಭವನವನ್ನು ಹೊಕ್ಕಾಗಿದೆ. ನೋಡುವ, ಅವರೇ ಗಮನಿಸಿ ಬರ್ತಾರೋ ರಾಮ ಗಮನಿಸಿ ಅವರು ಬರ್ತಾರೋ, ನಿರೀಕ್ಷೆಯಲ್ಲಿರ್ತೇನೆ. ಪಟಾಭಿಷೇಕ ಮಾಡಬೇಕೆನು ತಾನೆ, ಪಟಾಭಿಷೇಕ ಮಾಡಬೇಕೆನು ತಾನೆ, ಪಟ್ಟಣ ಶೃಂಗರಿದನಿಗೆ ಸೃಷ್ಟಿ ಬಾಲಕನ ಅಪಣೆಯಿಂದ ಕರೆದಿದ ಅಷ್ಟ ದಿಕ್ಕಿಂದ ಚಿತ್ರಗರೋ. ಅಯೋಧ್ಯ ನಗರಕ್ಕೆ ನಗರವೇ ಶೃಂಗಾರಗೊಂಡಿದೆ. ನೋಡುವುದಕ್ಕೆ ಎರಡು ಕಣ್ಣುಗಳು ಸಾಲವು, ಸಾವಿರದ ಕಣ್ಣುಗಳು ಬೇಕು. ಮಂಗಳ ವಾದ್ಯಗಳು ನಿನಾದವನ್ನ ಗೈಯುತ್ತಿರುವಾಗ ಕೇಳುವುದಕ್ಕೆ ಸಾವಿರ ಕಿವಿಗಳಿರಬೇಕು, ಅನುಭವಿಸುವುದಕ್ಕೆ ಸಾವಿರ ಮನಸ್ಸಿರಬೇಕು. ಸಾವಿರದ ರಾಜ್ಯಭಾರ ನಮ್ಮದು, 60,000 ವರ್ಷಗಳ ಕಾಲ ಉತ್ತಮವಾದಂತಹ ಆಡಳಿತವನ್ನು ಕೊಟ್ಟಿದ್ದೇವೆ. ಆದರೂ ಸಾವು ಉಂಟು ಅಂತ ನೆರೆತ ಕೂದಲುಗಳು ನನ್ನ ಕಿವಿಯಲ್ಲಿ ಗುಟ್ಟಾಗಿ ಹೇಳಿದವಲ್ಲ, 60,000 ವರ್ಷಗಳನ್ನ ಪ್ರಜೆಗಳ ಸಂತೃಪ್ತಿಗಾಗಿ ವಿನಿಯೋಗಿಸಿದರು, ನಮ್ಮಂಥವರಿಗೆ ಸಾವುಂಟು ಅಂತ ಅದನ್ನು ಗ್ರಹಿಸಿದಂತಹ ನಾವು ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಆಲೋಚನೆ ಮಾಡಿದೆವು. ಪ್ರಜೆಗಳೆಲ್ಲ ಎಷ್ಟು ಸಂತಸದಿಂದ ಒಪ್ಪಿಕೊಂಡ್ರು.
ನಮ್ಮ ರಾಮಚಂದ್ರನಿಗೆ ಪಟ್ಟದು. ಛೇ, ನಾವಿರುವಾಗ ಅದು ಸಾಧ್ಯ ಇಲ್ಲ ಪರಂಪರೆಯಂತೆ. ಆದರೆ ಇದನ್ನೇ ಒಂದು ಹೊಸ ಪರಂಪರೆ ಮಾಡಬೇಕು, ಅಲ್ಲ ಹೊಸದಾದ ಸಾಧನೆಯಾಗಿ ಸ್ವೀಕರಿಸಬೇಕು. ತಂದೆ ಜೀವಂತ ಇರುವಾಗಲೇ ಮಗನಿಗೆ ಪಟ್ಟ ಅಭಿಷೇಕ, ಇದು ಬಹಿರಂಗದಲ್ಲಿ ಮಾತ್ರ, ಅಂತರಂಗದಲ್ಲಿ ನನಗೆ ಗೊತ್ತಿಲ್ಲವೆ. ನಮ್ಮ ರಾಮಚಂದ್ರ ನನಗೆ ಮಾತ್ರ ಮಗ ಅಲ್ಲ, ಊರಿನ ತಾಯಂದರಿಗೆಲ್ಲ ಅವನು ಮಗ. ಛೇ, ಕೇವಲ ಕರುಣ ಸಂಬಂಧ ಮಾತ್ರ ಸಂಬಂಧ ಅಲ್ಲ, ಬಾಳ ತಿರುಳ ಆನಂದವೆಂಬ ಸಂಬಂಧ ಅದು ದೊಡ್ಡ ಸಂಬಂಧ ಅಂತ ರಾಮಚಂದ್ರ ಮಾಡಿ ತೋರಿಸಿದ್ದಾನೆ. ಮನೆ ಬೇಡ ಮಠ ಬೇಡ ಅಂತ ಊರನ್ನ ಬಿಟ್ಟು ಕಾಡನ್ನ ಸೇರಿ ಹಣ್ಣು ಹಂಪಲಗಳನ್ನ ತಿಂದು ನಿರಂತರವಾಗಿ ಜಪ ಧ್ಯಾನಗಳನ್ನ ಮಾಡುವ ಋಷಿಗಳಿಗೂ ರಾಮ ಮಗ ಆಗತಾನೆ ಅಂತಾದ್ರೆ, ಸಂಸಾರವನ್ನು ತ್ಯಾಗ ಮಾಡಿ ಸನ್ಯಾಸವನ್ನು ಒಪ್ಪಿಕೊಂಡವರಿಗೂ ಮಾತೃತ್ವವನ್ನು ಕೊಟ್ಟು ಅವರಿಗೆ ಮಗನಾಗಿ ಅವ ಬೆಳೆದಿದ್ದಾನೆ ಅಂದ್ರೆ ನಮ್ಮ ರಾಮಚಂದ್ರ ಎಷ್ಟು ದೊಡ್ಡವರು. ಆ ರಾಮನ ತಲೆಯ ಮೇಲೆ ಸುವರ್ಣ ಖಚಿತವಾದಂತಹ ಕಿರೀಟವನ್ನ, ರತ್ನ ಖಚಿತವಾದ ಮುಕುಟವನ್ನ ತೊಡಿಸಿ ಪಟ್ಟಬಂಧ ಮಹೋತ್ಸವವನ್ನ ಈ ಕಣ್ಣುಗಳಿಂದಲೇ ಕಾಣಬೇಕು ಎಂಬ ಅಪೇಕ್ಷೆ ಯಾವ ಕ್ಷಣದಲ್ಲಿ ಹುಟ್ಟಿತೋ ನಿದ್ದೆಯನ್ನ ಬಿಟ್ಟಿದ್ದೇನೆ. ಜಾಗೃತಿ ಬೇಕು, ಜಾಗರಣೆ ಬೇಕು. ಆ ಕ್ಷಣದಿಂದಲೇ ಉಪವಾಸವನ್ನ ಕೈಗೊಂಡಿದ್ದೇನೆ. ಯಾಕೆ? ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಅನ್ನ ಆಹಾರಾದಿಗಳು ನಮಗೆ ರುಚಿಸುವುದಿಲ್ಲ. ಊರವರೆಲ್ಲ ಉಂಡು ನರಿದಾಡಲಿ ಅಂತ ಎಲ್ಲ ಕಡೆಗೆ ಉತ್ತಮವಾದಂತಹ ಸುಗ್ರಾಸ ಭೋಜನದ ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಅರವಟ್ಟಿಗೆಗಳೆಲ್ಲ ನಿರಂತರವಾಗಿ ನಡೆಯುತ್ತಿವೆ. ಎಷ್ಟು ಜನರು ಸೇರಿದ್ದಾರೆ, ರಾಮಚಂದ್ರನಿಗೆ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಕೇವಲ ಈ ಲೋಕದ ವ್ಯವಹಾರ ಅಲ್ಲ ಇದು, ಮೂರು ಲೋಕದವರು ಇದನ್ನು ಅಪೇಕ್ಷೆ ಪಟ್ಟಿದ್ದಾರೆ. ಪುಷ್ಪವೃಷ್ಟಿ ಹೌದಲ್ಲ, ಆಕಾಶದಿಂದ ಪುಷ್ಪವೃಷ್ಟಿಯಾಗುತ್ತಾ ಇದೆ, ಮಳೆ ಬರುವುದನ್ನ ಕಂಡವರಿದ್ದಾರೆ, ಉಲ್ಕಾದರ್ಶನವನ್ನ ಮಾಡಿ ಹೆದರಿದವರಿದ್ದಾರೆ. ಆದರೆ ಪುಷ್ಪವೃಷ್ಟಿಯನ್ನ ಕಾಣುವ ಸೌಭಾಗ್ಯ ನಮ್ಮ ನಾಡಿನ ಜನರಿಗೆಲ್ಲ ಬಂತಲ್ಲ. ಹೂವುಗಳು ಉದುರುವುದಕ್ಕೆ ಲತೆ ಬೇಡ ಅಂತಾಯಿತು. ಪಂಚಭೂತಗಳಿಗೆ ತೃಪ್ತಿಯಾದರೆ ಎಲ್ಲಿಂದ ಬೇಕಾದರೂ ಹೂಗಳು ಉದುರಬಹುದು, ಎಲ್ಲಿಂದ ಬೇಕಾದರೂ ಫಲಗಳು ಉಂಟಾಗಬಹುದು. ಜೇನು ಹುಟ್ಟಿಲ್ಲದೆ ಮಧು ಮಧುರವಾದ ರಸ ಎಲ್ಲರ ನಾಲಿಗೆಯ ಒಳಭಾಗದಲ್ಲಿ ಇಂಟುತ್ತದೆ ಎನ್ನುವುದಕ್ಕೆ ಈ ಘಟನೆ ಸಾಕ್ಷಿಯಾಯಿತು. ನಮ್ಮ ರಾಮನಿಗೆ ಉಪವಾಸ ಮಾಡಬೇಕು ಅಂತ ನಾವು ತಿಳಿಸಿದ್ದೇವೆ. ರಾಮನ ಹೊಟ್ಟೆಗೆ ಹಿಟ್ಟು ಒಂದು ತುತ್ತು ಅನ್ನವನ್ನ ಕೊಡಬಾರದು ಅಂತ ಗ್ರಹಿಸಿಕೊಂಡಾಗ ನೋವಾಗಿತ್ತು. ಆದರೆ ಪೂಜ್ಯರಾದಂತಹ ವಸಿಷ್ಠರು ಎಚ್ಚರಿಸಿದ್ದಾರೆ, ಲೋಕದ ಹಸಿವನ್ನು ನೀಗಿಸುವ ರಾಮನಿಗೆ ಹಸಿವಿನ ದೀಕ್ಷೆಯನ್ನು ಕೊಡುವುದು ಒಳ್ಳೆಯದು ಅಂತ. ಹಸಿದಂತಹ ಲಕ್ಷ ಲಕ್ಷ ಪ್ರಜೆಗಳಿಗೆ ಸಂತೃಪ್ತಿಯ ಗ್ರಾಸ ಕೊಡುವ ರಾಮಚಂದ್ರ ದೀಕ್ಷಾಬದ್ಧನಾಗಿ ಉಪವಾಸ ಮಾಡ್ತಾನೆ. ಸುವರ್ಣ ಖಚಿತವಾದಂತಹ ಪರ್ಯಂಕದಲ್ಲಿ ಅವನು ಮಲಗಕೂಡದು. ನಮ್ಮ ರಾಮನಿಗೆ ಅದನ್ನು ತಿಳಿಸಿದಾಗ ಸಂತೋಷದಿಂದ ಒಪ್ಪಿಕೊಂಡು ಬಿಟ್ಟಿದ್ದಾನೆ. ಆಗಲಿ ಅಪ್ಪಯ್ಯ, ಮಲಗಬಾರದು ಎನ್ನುವುದು ಮುಖ್ಯವಾದಂತಹ ವಿಷಯ. ಸುವರ್ಣದ ಖಚಿತವಾದ ಪರ್ಯಂಕದ ಮೇಲೆ ಪಲ್ಲಂಗದ ಮೇಲೆ ಮಲಗಿದ್ರು ನಿದ್ದೆ ಮಾಡದೇ ಇರುವವರು ಎಷ್ಟು ಜನರಿದ್ದಾರೆ, ಅವರ ಕಷ್ಟ ಏನು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ನಾನು ಪರ್ಯಂಕವನ್ನೂ ಬಿಡುತ್ತೇನೆ, ನಿದ್ದೆಯನ್ನೂ ಬಿಡುತ್ತೇನೆ ಅಂತ ಹೇಳಿಬಿಟ್ನಲ್ಲ ನಮ್ಮ ರಾಮ, ಅವನ ಔದಾರ್ಯ ಎಷ್ಟು ದೊಡ್ಡದ್ದು. ನಿದ್ದೆಗೆಡುವವರ ನಿದ್ದೆಯನ್ನ ಅವರ ಸಂಕಟವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಮಗ ನಿದ್ದೆ ಬಿಡ್ತಾನೆ, ಜಾಗರಣೆಯನ್ನು ಮಾಡ್ತಾನೆ. ಮಗನೇ ಊಟ ಮಾಡದೇ ಇದ್ದ ಮೇಲೆ, ಮಗನೇ ನಿದ್ದೆ ಮಾಡದೇ ಇದ್ದ ಮೇಲೆ ನಾವು ಯಾಕೆ ಊಟ ಮಾಡಬೇಕು? ಅರಮನೆಯಲ್ಲಿ ಇಂದು ಅಡುಗೆ ಯಾರೂ ಮಾಡಲಿಲ್ಲ, ಊರಲ್ಲೆಲ್ಲ ಉಂಡು ನಲಿತಾ ಇದ್ದಾರೆ, ಅರಮನೆಯಲ್ಲಿ ಅಡುಗೆ ಮಾಡಲಿಲ್ಲ. ಯಾಕೆ? ನಮ್ಮ ರಾಮ ಊಟ ಮಾಡುವುದಿಲ್ಲ, ಆದ್ರಿಂದ ನಾವು ಯಾರೂ ಊಟ ಮಾಡುವುದಿಲ್ಲ ಅಂತ. ಅರಮನೆಯಲ್ಲಿ ಪರ್ಯಂಕವನ್ನ ಶಯ್ಯೆಯನ್ನ ಯಾರೂ ಸಿದ್ಧಪಡಿಸ್ತಾ ಇಲ್ಲ, ರಾಮನ ಜಾಗರಣೆಗಾಗಿ ನಮ್ಮ ಜಾಗರಣೆ ಅಂತ ಹೇಳಿದ್ದಾರೆ.
ಮಧ್ಯೆ ಉಲ್ಕಾದರ್ಶನ ಆಗಿ ಆತಂಕಕ್ಕೆ ಬಂದು ಹೋಯ್ತಲ್ಲ. ಪೂಜ್ಯರಾದಂತಹ ವಸಿಷ್ಠರು ನಿಶ್ಚಯ ಮಾಡಿದ ಮುಹೂರ್ತ ಪುಷ್ಯ ನಕ್ಷತ್ರದ ಶುಭ ಮುಹೂರ್ತದಲ್ಲಿ ರಾಮನಿಗೆ ಬಟ್ಟ ಅಭಿಷೇಕ. ಸಂಪತ್ತಾರೆ ಒದಗುವ ಕಾಲದಲ್ಲಿ ಲೋಕದ ಸಂಪತ್ತು ಹೆಚ್ಚಾಗುವ ಮುಹೂರ್ತ ಅಂತವರು ಹೇಳಿದ್ದಾರೆ. ಮಧ್ಯೆ ಈ ದುರ್ನಿಮಿತ್ತವನ್ನ ಕಾಣುವಾಗ ನನ್ನ ಎದೆಯ ಗುಂಡಿಗೆಯ ನಡುಗೆ ಹೋಯಿತು. ಮತ್ತೆ ರಾಮನನ್ನು ಕರೆಸಿಕೊಂಡಿದ್ದೇನೆ. ಮಗು, ನಾಡಿನ ಮುಹೂರ್ತಕ್ಕೆ ನಿನಗೆ ಅಧಿಕಾರ ಬರುವುದು ಹೇಗೂ ಇರಲಿ, ಈ ಕ್ಷಣದಲ್ಲಿ ನೀನು ರಾಜ, ನಿನ್ನ ಮನಸ್ಸಿಗೆ ಬಂದ ಹಾಗೆ ಮಾಡು. ನನ್ನ ಆತಂಕವನ್ನು ಅರ್ಥ ಮಾಡಿಕೊಂಡ ರಾಮಚಂದ್ರ ಹೇಳ್ತಾನೆ, ಅಪ್ಪಯ್ಯ ನೀವು ಆತಂಕ ಪಟ್ಟುಕೊಡಬೇಡಿ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾನೆ. ಇಷ್ಟು ಸಾವಿರ ವರ್ಷ ರಾಜ್ಯಭಾರ ಮಾಡಿ ಆಗುವುದೆಲ್ಲ ಒಳ್ಳೆಯದು, ಆಗುವುದು ಒಳ್ಳೆಯದಕ್ಕೆ ಅಂತ ನಮಗ್ ಗೊತ್ತಾಗಲಿಲ್ವಲ್ಲ. ರಾಮನಿಗೆ ಒಳ್ಳೆಯದನ್ನು ಮಾಡಬೇಕು ಅಂತ ನಾವು ಹೊರಟಿದ್ದೇವೆ. ನಮ್ಮ ರಾಮಚಂದ್ರ ಪ್ರಪಂಚಕ್ಕೆ ಒಳ್ಳೆಯದಾಗುತ್ತದೆ ಅಂತ ಹೇಳುತ್ತಾನೆ. ಇದು ಉತ್ತರೋತ್ತರ ಉತ್ಕರ್ಷ. ಪಟ್ಟಾಭಿಷೇಕ ಮಾಡಬೇಕು, ಅದಕ್ಕಾಗಿ ಸಿದ್ಧತೆಗಳನ್ನು ಮಾಡ್ತಾ ಊರೆಲ್ಲ ಹೇಗೆ ಶೃಂಗಾರಗೊಂಡಿದೆ ಎನ್ನುವುದನ್ನು ನಾವೇ ಪ್ರತ್ಯಕ್ಷ ಹೋಗಿ ನೋಡಿದ್ದೇವೆ. ಎಲ್ಲಿ ತೋರಣ ಹೇಗೆ ಕಟ್ಟಿದ್ದಾರೆ, ಎಲ್ಲಿ ಪ್ರಜೆಗಳೆಲ್ಲ ಹೇಗೆ ನೃತ್ಯ ವಾದ್ಯಾದಿಗಳನ್ನು ಮಾಡ್ತಾ ಇದ್ದಾರೆ, ಋಷಿ ಮುನಿಗಳೆಲ್ಲ ಎಲ್ಲಿ ತಮ್ಮ ವಾಸ್ತವ್ಯ ಮಾಡಿದ್ದಾರೆ, ಅವರ ಆರೋಗಣೀಯ ವ್ಯವಸ್ಥೆ ಹೇಗಾಗಿದೆ ಎಲ್ಲ ನೋಡುವಾಗ ನಾವು ಏನೂ ಎಚ್ಚರ ವಹಿಸಬೇಕಾದ್ದಿಲ್ಲ. ನಗರಕ್ಕೆ ನಗರವೇ ಎಚ್ಚೆತ್ತುಕೊಂಡು ತಾಯಿ ಎಚ್ಚರಗೊಂಡಿದ್ದಾಳೆ ಅಯೋಧ್ಯ ನಗರಿ. ತಾಯಿ ಎಚ್ಚೆತ್ತಿರುವಾಗ ಮಗುವಿಗೆ ಯಾಕೆ ಚಿಂತೆ? ಆದ್ರಿಂದ ಬರುವಂತಹ ರಾಜಮಹಾರಾಜರನ್ನ ಅಲ್ಲ ಎದುರುಗೊಳ್ತಾ ಇದ್ದೇನೆ. ಹೀಗೆ ಬರಬೇಕು, ಹೀಗೆ ಬರಬೇಕು. ಬನ್ನಿ 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 ಬನ್ನಿ. ವಧುವೇ ಪಾಲಕರೆಲ್ಲ ವಿಶ್ರಾಂತಿಗೊಳ್ಳಿರೆಂದು, ವಧುವೇ ಪಾಲಕರೆಲ್ಲ ವಿಶ್ರಾಂತಿಗೊಳ್ಳಿರೆಂದು, ದಶರಥ ನೃಪತಿ ಇದಿಗೊಂಡೋ, ದಶರಥ ನೃಪತಿ ಇದಿಗೊಂಡು. ಹೀಗೆ ಬರಬೇಕು, ನೀವೆಲ್ಲ ಹೀಗೆ ಬರಬೇಕು. ಚಕ್ರವರ್ತಿ ಪೀಠದಿಂದ ಸೂಚನೆ ಬಂದ ಕ್ಷಣದಲ್ಲಿ ಪರಿವಾರ ಸಹಿತರಾಗಿ ನೀವೆಲ್ಲ ಬಂದಿದ್ದೀರಲ್ಲ, ಬಹಳ ಆನಂದ ನಮಗೆ. ಯಾಕೆ ಅಂತಂದ್ರೆ ನಮ್ಮ ಆಡಳಿತದಲ್ಲಿ ನಿಮಗಿರುವಂತಹ ವಿಶ್ವಾಸ, ನಮ್ಮ ಸೂಚನೆಯಲ್ಲಿ ನಿಮಗಿರುವಂತಹ ಆದರ, ನೀವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಮಗಾಗಿ, ನಮ್ಮ ರಾಮಚಂದ್ರನ ಆನಂದಕ್ಕಾಗಿ ನೀವೆಲ್ಲ ಬಂದದ್ದು ನಮಗೆ ಬಹಳ ಸಡಗರದ ಸಂದರ್ಭ. ಬನ್ನಿ ಬನ್ನಿ ಬನ್ನಿ. ನಿಮಗೆಲ್ಲ ಯೋಗ್ಯವಾದಂತಹ ಬಿಡದಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ನಾಳೆ ಶುಭ ಮುಹೂರ್ತದ ಆ ಸಮಯದಲ್ಲಿ ನೀವೆಲ್ಲ ಅಲಂಕೃತರಾಗಿ ನಮ್ಮ ರಾಮಚಂದ್ರರನ್ನು ಆಶೀರ್ವಾದ ಮಾಡುವುದಕ್ಕೆ ಮುಂಚಿತವಾಗಿ ಬಂದು ಸೇರಬೇಕು. ಮಾರ್ಗಾಯಾಸ ಬಹಳ ಆಗಿರಬಹುದು, ಅದಕ್ಕಾಗಿ ನಿಮ್ಮ ನಿಮ್ಮ ಬಿಡದಿಗಳಲ್ಲಿ ವಿಶ್ರಾಂತಿ ಮಾಡಿ, ಅಲ್ಲಿ ಎಲ್ಲ ಬಗೆಯ ಎಲ್ಲ ವಿಧವಾದಂತಹ ಸೌಕರ್ಯವನ್ನು ನಾವು ಮಾಡಿದ್ದೇವೆ. ನಿಮಗದು ಸಂತೋಷವನ್ನು ಕೊಟ್ಟರೆ ನಮಗೆ ಅದು ಭಾಗ್ಯ. ಒಂದೊಮ್ಮೆ ನಿಮಗೆ ಅಲ್ಲಿ ಪೂರ್ಣವಾದ ವ್ಯವಸ್ಥೆ ಆಗಲಿಲ್ಲ ಅಂತಾದರೂ ನಮ್ಮ ರಾಮನಿಗಾಗಿ ನೀವು ಅದನ್ನು ಹೊಂದಿಸಿಕೊಳ್ತೀರಿ ಅಂತ ನಾನು ನಂಬಿದ್ದೇನೆ. ವಿಶ್ರಾಂತಿ ಪಡೆದು ನಾಳೆ ಸೂಚನೆ ಕೊಡುವಾಗ ನೀವೆಲ್ಲ ಸಭೆಯಲ್ಲಿ ಬಂದು ಸೇರಬೇಕು. ಎಷ್ಟು ಸಿದ್ಧತೆ! ಛೇ, ವಸುದೆ ಹಿಗ್ಗಿದಳು, ವಸುದೆ ಹಿಗ್ಗಿದಳು, ವಸುದೆ ಹಿಗ್ಗಿದಳು, ಕೆಂಧೂಳದ್ದು ನಭವ ಮುಸುಕ. ಕೆಂದೋಳೆದ್ದು ನಭವ ಮುಸುಕೆ, ಕೆಂದೋಳೆದ್ದು ನಭ ಮುಸುಕೆ, ದಿಗ್ಗ ಜಗದರೆ, ದಿಗ್ಗಜ ಬೆದರೆ. ಏನಾಗಿ ಹೋಯ್ತಿದು? ಕೂರ್ಮ ನೆದೆಗೆಟ್ಟ,
ದಿಗ್ಗಜ ಊರ್ಮಯದೇಗಡ್ಡ ಸುರರಾಕಾಶದೊಳಗೆ ಜಯ 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 ಎಂದು ಪೊಗಳುತ್ತಿರ ಸೇರಿದಂತಹ ಜನರೆಲ್ಲ ಆನಂದ ಪಡ್ತಾ ಇದ್ದಾರೆ ಅಂತ. ಜನಾಧಿಪನಾದಂತಹ ನಾನು ಜನರನ್ನು ನೋಡ್ತಾ ಇದ್ದೇನೆ. ಛೇ, ಪಂಚಭೂತಗಳಲ್ಲೂ ಹಿಗ್ಗು ತುಂಬಿದೆ, ನಾವು ಗ್ರಹಿಸಲೇ ಇಲ್ಲ ಇಷ್ಟು ಹೊತ್ತು. ವಸುಧೆ ಹಿಗ್ಗಿದಳು, ಈ ಭೂಮಿಗೆ ವಸುಂಧರ ಅಂತ ಹೆಸರು. ಹೌದು, ವಿವಿಧವಾದಂತಹ ಸಂಪತ್ತುಗಳನ್ನು ತನ್ನ ಗರ್ಭದಲ್ಲಿ ತುಂಬಿಕೊಂಡವಳು ವಸುಧಾ. ತನ್ನನ್ನು ಆಳುವುದಕ್ಕೆ ಸಮರ್ಥರು ಯಾರಿದ್ದಾರೆ ಅಂತ ಪ್ರತಿ ಕ್ಷಣದಲ್ಲೂ ಪ್ರಶ್ನಿಸುವ ಪ್ರಶ್ನೆ ಭೂಮಿಯದು. ಕೇಳುವ ಒಳಗಿವಿ ಇದ್ದವರಿಗೆ ಅದು ಅರ್ಥ ಆಗುತ್ತದೆ. ಆಳಿಸಿಕೊಳ್ಳುವುದಕ್ಕೆ ವಸುಧೆ ಸಿದ್ಧಳಾಗಿದ್ದಾಳೆ, ಆಳುವವರು ಯಾರಿದ್ದಾರೆ ಅಂತ. ಅಳುವವರು ಆಳುವುದಕ್ಕೆ ಸಮರ್ಥರಲ್ಲ, ಅಳುವನ್ನ ನೀಗಿಸುವ ಸದಾ ನಗುವವರಿಗೆ ಮಾತ್ರ ಯೋಗ್ಯತೆ ಇದೆ. ಆದ್ದರಿಂದ ಇಷ್ಟು ಕಾಲದಲ್ಲಿ ಯುಗ ಯುಗಗಳೇ ಕಳೆಯುತ್ತಿರುವ ಈ ಹಿನ್ನೆಲೆಯಲ್ಲಿ ಕೊನೆಗೂ ಪ್ರಪಂಚಕ್ಕೆ ನಗುವನ್ನು ಚೆಲ್ಲುವ ಮಗುವಾಗಿ ನಗುವನ್ನ ಚೆಲ್ಲುತ್ತ ಅರಮನೆಯ ಅಂಗಳವನ್ನ ತುಂಬಿ ಲೋಕ ಲೋಕಾಂತರದವರೆಗೆ ಈ ಹಾಸದ ಅಮೃತವನ್ನು ವಿಸ್ತರಿಸಿದ ರಾಮ ಆಳುವುದಕ್ಕೆ ಸಿದ್ಧ ಆಗಿದ್ದಾರೆ ಅಂತ ವಸುಧೆ ಹಿಗ್ಗಿದಳು. ಭೂಮಿಗೆ ತಲೆ ಕೊಟ್ಟಿದ್ದಕ್ಕೆ ಅರ್ಥ ಆದದ್ದು ನಮಗೆ. ಇಲ್ಲಿಯವರೆಗೆ ಪರ್ಯಂಕದ ಮೇಲೆ ಮಲಗಿದ್ದವರು ರಾಮನಿಗಾಗಿ ಭೂಮಿಯ ಮೇಲೆ ತಲೆಯಿಟ್ಟು ಕಿವಿ ಕೊಟ್ಟೆ ವಸುಧೆ ಹಿಗ್ಗಿದ್ದಾಳೆ. ಅವಳು ನನ್ನ ಕಿವಿಯಲ್ಲೇ ಆಡುವ ಮಾತು ರಾಮ ಬೇಗ ಬರಲಿ, ರಾಮ ಬೇಗ ಬರಲಿ ಅಂತ. ಹಾಗಿದ್ರೆ ವಸುಧೆ ಹಿಗ್ಗಿದ್ದನ್ನ ಗ್ರಹಿಸಿದ್ದೇನೆ. ಛೇ, ಹೊರಗೆ ಬಂದು ನೋಡ್ತೇನೆ. ಕುರಪುಟದಿಂದ ಮೇಲಕ್ಕೆದ್ದಂತಹ ಕೆಂಧೂಳು ನಭವನ್ನ ಮುಸುಕ್ತಾ ಇದೆ. ಇಡೀ ಪ್ರಪಂಚಕ್ಕೆ ಒಂದು ಕೃತಜ್ಞತಾ ಮನೋಭಾವ, ಇಡೀ ಜಗತ್ತಿಗೆ ಒಂದು ಬಗೆಯ ಧನ್ಯತಾ ಮನೋಧರ್ಮ, ಎಲ್ಲರಿಗೂ ಅಕ್ಷತ ಹಾಕುವ ಬಯಕೆ. ಯಾರ್ಯಾರದೋ ತಲೆ ಮೇಲೆ ಅಕ್ಷತ ಹಾಕುವುದು ಯಾಕೆ ಅಂತ, ನಮ್ಮ ವಂಶದ ಮೂಲ ಪುರುಷನಾದಂತಹ ಸೂರ್ಯನಿಗೆ ಅಕ್ಷತವನ್ನು ಚೆಲ್ಲಿದ ಹಾಗೆ ಕೆಂಧೂಳು ಮುಸುಕಿದೆಯಲ್ಲ ಅಲ್ಲ, ಎಂತಹ ಅದ್ಭುತವಾದದ್ದು. ಆ ಕಡೆ ಈ ಕಡೆ ನೋಡಿದರೆ ದಿಕ್ಪಾಲಕರೆಲ್ಲ ಜಾಗೃತರಾಗಿದ್ದಾರೆ. ಭೂಮಂಡಲವನ್ನ ಹೊತ್ತ ಕೂರ್ಮನ ಎದೆ, ಆದಿಕೂರ್ಮನ ಎದೆ ತಲ್ಲಣಿಸಿದೆ. ಆನಂದದ ಈ ನೃತ್ಯೋತ್ಸವದ ಈ ಪದಾಘಾತವನ್ನ ತಾಣಲಾರದೆ ಕೂರ್ಮ ತಲ್ಲಣಿಸಿದ್ದಾನೆ. ಬ್ರಹ್ಮಾಂಡದಲ್ಲಿ ಇಂತಹ ಒಂದು ಪರಿಣಾಮ ಇಲ್ಲಿಯವರೆಗೆ ಆದದ್ದಿಲ್ಲ, ಅದೆಲ್ಲ ರಾಮನಿಗಾಗಿ ಆದದ್ದು ಅಂತ ಆದರೆ ಸಭಾಪ್ರವೇಶ ಮಾಡಬೇಕೀಗ. ಸಭಾಪ್ರವೇಶ ಮಾಡಿ ರಾಮಚಂದ್ರ ಸುಸಂಸ್ಕೃತನಾಗಿ ಆರ್ಷ ಮಂತ್ರಗಳಿಂದ ಪೂತನಾಗಿ ಸಭಾಪ್ರವೇಶ ಮಾಡಲಿ ಅಂತ ಸೂಚನೆಯನ್ನ ಕಳಿಸಿಕೊಡ್ತಾ ಇದ್ದೆ. ಬನ್ನಿ ರಾಗ ಮಣಿಗ ಪನ್ನೀರ ರಾಮನಿಗೆ ಪಂಕ ಜಾಕ್ಷಿ ಗ್ಯಾರದು ಪನ್ನೀರ ರಾಮನಿಗೆ ಪಂಕ ಜಾಕ್ಷಿಯರೇರದು ಚಿನ್ನಗಳ ತೊಡಿಸಿದರು ತಿನುಮಯಾತ್ಮಕಗೆ ಚಿನ್ನಗಳ ತೊಡಿಸಿದರು ತಿನುಮಯಾತ್ಮಕಗೆ ಪನ್ನೀರ ರಾಮನಿಗೆ ಪಂಕಜಾಕ್ಷಿಯ ಎರೆದೋ ಚಿನ್ನ
ನಗಳ ತೊಡಿಸಿದರು ಚಿನ್ನಗಳ ತೊಡಿಸಿದರು ತಿನ್ನುಮಾಯಾತಗೆ ಅಗರು ಚಂದನ ಗಂಧ ಕಸ್ತೂರಿ ಲೇಪನ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸ್ವಗಸಾಗಿ ರಚಿಸಿದರು ಶೃಂಗಾರವಾಗಿ ಸ್ವಗಸಾಗಿ ರಚಿಸಿದರು ಶೃಂಗಾರವಾಗಿ ಸ್ವಗಸಾಗಿ ರಚಿಸಿದರು ಶೃಂಗಾರವಾಗಿ ಅಗರು ಚಂದನ ಗಂಧ ಕಸ್ತೂರಿ ಲೇಪನವ ಸೊಗಸಾಗಿ ರಚಿಸಿದರು ಶೃಂಗಾರವಾಗಿ ಅಯೋಧ್ಯೆಯ ತುಂಬೆಲ್ಲ ದಿವ್ಯ ಮಂಗಲ ಧ್ವನಿ ಕೇವಲ ಧ್ವನಿಯನ್ನು ಹೊರಡಿಸುವ ಸಾಧನಗಳಿಂದ ಬಂದ ಧ್ವನಿಯಾದರೆ ಇಂತಹ ಸೌಂದರ್ಯ ಇರುವುದಕ್ಕಿಲ್ಲ. ಇದು ನೇರವಾಗಿ ರಾಮನ ಕೋಟಿ ಕೋಟಿ ಸಂಖ್ಯೆಯ ಪ್ರಜಾವರ್ಗದ ಹೃದಯದಿಂದ ನೇರವಾಗಿ ಬಂದ ಧ್ವನಿ ಇದು. ಆದ್ದರಿಂದಲೇ ಇದನ್ನು ಅನುಭವಿಸುವಲ್ಲಿ ರೋಮಾಂಚನವಾಗುತ್ತಾ ಇದೆ. ಸಾಮ್ರಾಜ್ಯವನ್ನು ಧರಿಸುವಂತಹ ಅಪ್ಪಣೆ ತಂದೆಯವರಿಂದ ಆದದ್ದು, ಒಪ್ಪಿದ್ದೇನೆ. ಶಿವಧನುಸ್ಸನ್ನು ಭಂಗಿಸಿ ಸೀತೆಯ ಕರವಿಡಿದು ಸೀತಾರಮಣನಾಗುವಲ್ಲಿ ನನಗೆ ಬಹಳ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಆದರೆ ತಂದೆಯವರ ಆಜ್ಞೆಯನ್ನು ಶಿರಸ್ಸಿನಲ್ಲಿ ಹೊತ್ತು ಭೂದೇವಿಯ ಕೈಯನ್ನು ಹಿಡಿದು ಭೂರಮಣನಾಗುವಂತಹ ಈ ಸನ್ನಿವೇಶಕ್ಕೆ ನೂರಾರು ನೂರಾರು ಆಲೋಚನೆಗಳು, ಏನು ಯಾಕೆ ಹೇಗೆ ಎನ್ನುವಂತಹ ತುಮುಲ. ಪಟ್ಟಾಭಿಷೇಕಕ್ಕೆ ಪೂರಕವಾಗಿ ಮಾಡಲ್ಪಡಬೇಕಾದಂತಹ ಎಲ್ಲ ವಿಧಿವಿಧಾನಗಳು ವೈದಿಕೋಕ್ತವಾದಂತಹ ಕರ್ಮಾನುಷ್ಠಾನದಲ್ಲಿ ತತ್ಪರನಾದವನು ನಾನು. ತಂದೆಯವರಿಂದ ನಿರೂಪ ಬಂತು ಸಿದ್ಧನಾಗಿ ಸಭೆಗೆ ಬರಬೇಕು ರಾಮಭದ್ರ ಎನ್ನುವುದಾಗಿ. ಪಂಕಜಾಕ್ಷಿಯರೆಲ್ಲ ಪನ್ನೀರನ್ನು ಎರೆಯುತ್ತಾ ಇದ್ದಾರೆ ನನ್ನ ಅಂಗಾಂಗಗಳಿಗೆ. ಪಂಕಜಾಕ್ಷಿಯರ್ ಎರೆಯುತ್ತಿರುವಂತಹ ಈ ಪನ್ನೀರು, ರಾಮಭದ್ರ ನಿನ್ನವರ ಕಣ್ಣಲ್ಲಿ ಕಣ್ಣೀರು ಇನ್ನು ಕಾಣದಿರುವಂತೆ ಎಚ್ಚರಿಕೆ ವಹಿಸು ಎನ್ನುವ ಸೂಚನೆಯನ್ನು ಕೊಡುತ್ತಿರುವ ಹಾಗೆ ಭಾಸವಾಗುತ್ತಾ ಇದೆ. ಚಿನ್ನದಾಭರಣಗಳನ್ನು ತೊಡಿಸುತ್ತಿದ್ದಾರೆ, ಎದೆಗೆ ಕನಕಮಯವಾದಂತಹ ಎದೆಹಾರ. ಎದೆಹಾರ ನನ್ನ ಹೃದಯದೊಂದಿಗೆ ಮಾತಾಡುತ್ತಿರುವ ಅನುಭವ ರಾಮಭದ್ರ. ಇನ್ನು ನಿನ್ನವರ ಹೃದಯಕ್ಕೆ ಭಾರ ಆಗಬಾರದು. ಅಗರು ಚಂದನ ಗೋರೋಚನವೇ ಮೊದಲಾದಂತಹ ಸುಗಂಧ ದ್ರವ್ಯಗಳನ್ನು ಅರೆದು ನನ್ನ ಅಂಗಾಂಗಗಳಿಗೆ ಲೇಪಿಸುತ್ತಿರುವಾಗ ಹೊರಹೊಮ್ಮುತ್ತಿರುವಂತಹ ಸುಗಂಧ, ಕಾಮ ಕ್ರೋಧ ಮದ ಲೋಭ ಮಾತ್ಸರ್ಯಗಳೆಂಬಂತಹ ದುರ್ಗಂಧ ನಿನ್ನ ಹೃದಯದಲ್ಲಾಗಲಿ ನಿನ್ನವರ ಹೃದಯದಲ್ಲಾಗಲಿ ಇನ್ನೂ ಅಯೋಧ್ಯೆಯಲ್ಲಿ ಕಾಣಬಾರದು, ಸೋಂಕಬಾರದು ಎನ್ನುವ ಸೂಚನೆಯನ್ನು ಈ ಗಂಧ ನನಗೆ ಕೊಡುತ್ತಾ ಉಂಟು. ಎಲ್ಲ ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಿರುವ ಹಾಗೆ ಸಾಮ್ರಾಜ್ಯಕ್ಕೂ ಸನ್ಯಾಸಕ್ಕೂ ಬಹಳ ವ್ಯತ್ಯಾಸ ಇಲ್ಲ ಎನ್ನುವುದು ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತಾ ಉಂಟು. ಸಾಮ್ರಾಜ್ಯವನ್ನು ಧರಿಸುವಾಗ ಪ್ರಪಂಚದ ಕಣ್ಣಿಗೆ ಕಾಣುವುದು ಭೋಗವಾದರೆ, ಅಂತರಂಗದಲ್ಲಿ ತಾತ್ವಿಕವಾಗಿ ಆಲೋಚನೆ ಮಾಡುವಾಗ ಸನ್ಯಾಸದ ಯೋಗವೇ ಸಾಮ್ರಾಜ್ಯದಲ್ಲಿಯೂ ಉಂಟು ಅರಸನಾಗುವವನಿಗೆ.
ತ್ಯಾಗದ ಆಧಾರದಲ್ಲಿಯೇ ಸಾಮ್ರಾಜ್ಯ ಸ್ಥಾಪಿಸಲ್ಪಟ್ಟಿತು ಅಂತಾದರೆ ಮಾತ್ರ ಅದು ಸುಭದ್ರವಾಗಿರುತ್ತದೆ ಎನ್ನುವ ಸೂಚನೆ ಇದೆಲ್ಲ ಕರ್ಮಾನುಷ್ಠಾನಗಳು ಕೊಡುತ್ತಾ ಉಂಟು. ಅದನ್ನೆಲ್ಲ ಸ್ವೀಕಾರ ಮಾಡುತ್ತಾ ಮಾಡುತ್ತಾ ತಂದೆಯವರ ಅಪ್ಪಣೆಯಂತೆ ಅಯೋಧ್ಯೆಯ ಈ ಸೂರ್ಯವಂಶದ ಕನಕ ಕೀರ್ತಿಯನ್ನು ದಶ ದಿಕ್ಕುಗಳಲ್ಲಿ ವ್ಯಾಪಿಸುವಂತೆ ಮಾಡಿದಂತಹ ಈ ಕೋವಿದಾರ ಧ್ವಜ ಶತ್ರುಗಳಿಗೆ ಅಭೇದ್ಯವಾಗಿ ಈ ಅಯೋಧ್ಯೆ ಸ್ಥಾಪಿಸಲ್ಪಟ್ಟಿದೆ, ಸುಭದ್ರವಾಗಿದೆ ಎನ್ನುವುದನ್ನು ಸೂಚಿಸುತ್ತಿರುವ ನಮ್ಮ ಪಟ್ಟದಾನೆ ಶತ್ರುಂಜಯ ಅದನ್ನೇ ಎದುರಾಗಿರಿಸಿಕೊಂಡವನಾಗಿ ಸುವಸ್ತುಗಳನ್ನು ಒಡಗೂಡಿ ಹಿರಿಯರ ಮಾರ್ಗದರ್ಶನದೊಂದಿಗೆ ಆಸ್ಥಾನ ಮಂಟಪವನ್ನು ಸೇರ್ತೇನಂತೆ ನೋಡೋಣ. ಸಿಂಹಾಸನೇ ಸಿಂಹಾಸನೇ ಶ್ರೀರಾಮನಿ ಬ್ರಾಹ್ಮಣ